ನಮಸ್ತೆ ಎಲ್ರಿಗೂ, ಬನ್ನಿ ಇವತ್ತು ವೀಕ್ಲಿ ರೀಡಿಂಗ್ ಮಾಡೋಣ. ಈ ವೀಕ್ ನಿಮ್ಗೆ ಏನ್ ಬರುತ್ತೆ, ಏನಾಗುತ್ತೆ ನಿಮ್ ಲೈಫಲ್ಲಿ ಅಂತ. ಇಲ್ಲಿ ಮೂರು ಗುಂಪು, ಮೂರು ಕಾರ್ಡ್ಸ್, ಮೂರು ಗುಂಪು, ಮೂರು ಸ್ಟೋನ್, ಏನಾದರೂ ತಗೊಳ್ಳಿ, ಇದರಲ್ಲಿ ಯಾವುದಾದ್ರೂ ಆಯ್ಕೆ ಮಾಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ನಂಗೆ ಗೊತ್ತು ನೀವೆಲ್ಲ ನನ್ನ ತುಂಬ ಪ್ರೀತಿಸ್ತೀರ, ನನ್ನ ಚಾನಲ್ನ ಅಭಿಮಾನಿಸ್ತೀರ, ಗೌರವಿಸ್ತೀರ, ಅದನ್ನು ನಿಮ್ಮದು ಸ್ವಂತದ್ದು ಅಂತ ಅಂದ್ಕೊಳ್ತೀರಾ ಅಂತ. ಆದರೆ ಯಾರು ಕೆಲವರು ಚಾನಲ್ ವೀಡಿಯೋಸ್ನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಪ್ರೈವೇಟ್ ವೀಡಿಯೋಸ್ನೆಲ್ಲ ಅವರು ಏನು ಹೇಳ್ತಾರೆ, ಸ್ಪ್ಯಾಮ್ ಮಾಡೋದು ಅಥವಾ ಅವರು ಓನಾಗಿ, ಎಸ್ ಚಾನಲಲ್ಲಿ ಎಲ್ರಿಗೂ ಬರುವಂಥ ವೀಡಿಯೋಸ್ನ ಎಲ್ಲರೂ ನೋಡ್ಬೋದು, ಇದು ಮಾಡ್ಬೋದು. ಕೆಲವು ವೀಡಿಯೋಸ್ನ ಯಾರೋ ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ ಅಂತ ಯೂಟ್ಯೂಬಿಂದ ಮೆಸೇಜ್ ಬಂದಿತ್ತು ನನಗೆ. ಸೊ ಅನ್ಯೂಶುವಲ್ ಆ್ಯಕ್ಟಿವಿಟೀಸ್ ನಡೀತಾ ಇದೆ ಅಂತ. ಸೊ ಯಾರು ಹಾಗೆ ಮಾಡ್ತಿದ್ದೀರೋ ಗೊತ್ತಿಲ್ಲ. ನಾನು ಒಂದು ಇಲ್ಲಿ ಸ್ಪಷ್ಟಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ, ಇದು ನಿಮ್ಮ ಚಾನಲ್, ನಿಮ್ಮ ಚಾನಲ್ ಬಗ್ಗೆ ನಿಮಗೆ ಗೌರವ ಇರಲಿ, ನಿಮ್ಮ ಚಾನಲ್ನ ರಕ್ಷಣೆ ನಿಮಗೆ ಬಿಡ್ತೀನಿ ನಾನು. ಚಾನಲ್ ಇದ್ದರೆ ನೀವು ನೋಡ್ಬೋದು, ಚಾನಲ್ ಸ್ಟಾಪ್ ಆದರೆ ನಿಮ್ಮಿಷ್ಟ. ಎಸ್, ಚಾನಲಿಂದ ಅರ್ನಿಂಗ್ ಏನೂ ಇಲ್ಲ, ನಂಗೆ ಪ್ರೈವೇಟಾಗೆ ತುಂಬ ಇದೆ. ಸೊ ನಾನಿಲ್ಲಿ ನಿಮಗೆ ಸ್ಪಷ್ಟಪಡಿಸ್ತೀನಿ, ಇದರಿಂದ ನಿಮ್ಗೆ ಯಾವುದೇ ಉಪಯೋಗ ಇಲ್ಲ. ನನಗೆ ಗೊತ್ತು ನೀವೆಲ್ರಿಗೂ ನಾನು ಹೇಳ್ತಾ ಇಲ್ಲ, ಎಲ್ಲರೂ ತುಂಬ ಅಭಿಮಾನ ಗೌರವ ಎಲ್ಲ ಇಟ್ಕೊಂಡಿದ್ದೀರಾ, ಪ್ರೀತಿನೂ ಇಟ್ಕೊಂಡಿದ್ದೀರಾ. ಅದಕ್ಕೆ ನಾನು ಚಿರಋಣಿ ಇದ್ದೀನಿ, ಇರ್ತೀನಿ ಕೂಡ. ನನ್ನ ಕೊನೆ ಕ್ಷಣದವರೆಗೂ ನಾನು ನಿಮ್ಮ ಅಭಿಮಾನನ ಮರೆಯೋದಿಲ್ಲ. ಆದರೆ ಕೆಲವರು ಯಾರು ಒಬ್ಬರು ಇಬ್ಬರು ಆ ಕೆಲಸ ಮಾಡ್ತಾ ಇದ್ದಾರೆ, ಸುಮಾರು ದಿವಸದ ಕೆಳಗಿಂದಾನೆ, ಮೇ ಬಿ ಒಂದು ತಿಂಗಳಿಂದನೇ ನನಗೆ ಮೆಸೇಜ್ ಬರ್ತಾನೆ ಇತ್ತು ಗೂಗಲಿಂದ. ನಾನು ಅಷ್ಟೊಂದು ಯೂಟ್ಯೂಬಿಂದ ಗೂಗಲಿಂದ ಬರ್ತಾಯಿತ್ತು, ನಾನು ಅಷ್ಟೊಂದು ಅದಕ್ಕೆ ರೆಸ್ಪಾಂಡ್ ಮಾಡಲಿಲ್ಲ. ಏನೋ ಸುಮ್ಮನೆ ಬರುತ್ತೆ ಬಿಡು ಎಲ್ಲ ಈ ಥರ ಮಾಮೂಲಿ ಅಂತ ಅಂದ್ಕೊಂಡೆ. ಆದರೆ ಅದು ಸೀರಿಯಸ್ಸಾಗಿ ಕಂಟಿನ್ಯೂಸಾಗಿ ಮೆಸೇಜ್ ಬರ್ತಾನೆ ಇದೆ. ನನಗದು ಅರ್ಥ ಆಗ್ತಾ ಇಲ್ಲ, ಯಾಕೆ ಹಾಗೆ ಮಾಡ್ತಿದ್ದಾರೆ, ಮತ್ತು ಅವ್ರನ್ನ ಹೇಗೆ ಹುಡ್ಕೋದು, ಹೇಗೆ ಸ್ಟಾಪ್ ಮಾಡೋದು ಅಂತ. ಅದನ್ನೆಲ್ಲ ಮಾಡೋಷ್ಟು ಸಮಯ ಕೂಡ ನನ್ನಲ್ಲಿ ಇಲ್ಲ. ಅದರಿಂದ ನಿಮ್ಗೆ ಉಪಯೋಗ ಆದರೆ ನೀವು ಮಾಡ್ಕೊಳ್ಳಿ, ಅದರಿಂದ ನಿಮಗೇನು ಉಪಯೋಗ ಬರೋದಿಲ್ಲ. ಯಾರಿಗೆ ಏನೇನು ರೀಡಿಂಗ್ ಇರುತ್ತೋ ಅದು ಅವ್ರವ್ರಿಗೆ ಇರುತ್ತೆ. ಹೇಳಬೇಕು ಅಂತ ಅನ್ನಿಸ್ತು ಹೇಳ್ತಾ ಇದ್ದೀನಿ. ಒಂದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಯಾವತ್ತೂ ಇನ್ನೊಬ್ಬರಿಗೆ ಒಳ್ಳೇದು ಬಯಸಬೇಕು. ಯಾರಿಗೋ ಯಾರಿಂದನೋ ಏನೋ ಒಂದು ಒಳ್ಳೆಯದು ನಡೀತಾ ಇದೆ ಅಂದರೆ ಅದನ್ನು ತಪ್ಪಾದಿಗೆ ತಳ್ಳೋದಾಗಲಿ ಅಥವಾ ತಪ್ಪದಾರಿ ನೀವು ತುಳಿಯೋದಾಗಲಿ ಮಾಡಬೇಡಿ, ಇದರಿಂದ ನಿಮಗೇನು ಉಪಯೋಗ ಇಲ್ಲ. ಮತ್ತು ನಾನು ನಿಮಗಿಲ್ಲಿ ಹೇಳ್ತೀನಿ, ಯಾರಿಗೂ ನಾನು ಪ್ರೈವೇಟ್ ರೀಡಿಂಗಿಗೆ ಬೇರೆ ಎಲ್ಲೂ ನಾನು ಇದು ಮಾಡೋದಿಲ್ಲ. ಏನೇ ಇದ್ದರೂ ವಾಟ್ಸಪ್ಪಿಗೆ ಮಾತ್ರ, ನನ್ನ ವಾಟ್ಸಪ್ಪಿಗೆ ಯಾರು ಮೆಸೇಜ್ ಹಾಕಿ ಯಾರು ನನ್ನ ವಾಟ್ಸಪ್ ಮೂಲಕ ನನ್ನ ಸಂಪರ್ಕಿಸ್ತಾರೋ ಅವ್ರಿಗೆ ಮಾತ್ರ ನಾನು ರೀಡಿಂಗ್ ಕೊಡೋದು, ಎಲ್ರಿಗೂ ಕೊಡೋದಿಲ್ಲ. ಬೇರೆ ಯಾರಾದರೂ ಬೇರೆ ಮುಖಾಂತರ ನಿಮ್ಗೆ ಏನಾದರೂ ಅದನ್ನು ಟ್ರೈ ಮಾಡ್ತಾ ಇದ್ದರೆ ಅದು ನಿಮಗೆ ಬಿಡ್ತೀನಿ. ನಾನು ಯಾವುದೇ ಇಮೇಲಿಂದ ಆಗಲಿ ಅಥವಾ ಟೆಲಿಗ್ರಾಮಿಂದ ಆಗಲಿ ಅಥವಾ ಜಿಮೇಲ್ ಐ ಡಿಯಿಂದ ಆಗಲಿ ಯಾವುದ್ರಿಂದನೂ ನಾನು ಯಾವುದೇ ರೀಡಿಂಗ್ ಮಾಡಲ್ಲ. ಓನ್ಲಿ ವಾಟ್ಸಪ್ಪಿಂದ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ಸ್ಟಾಗ್ರಾಮಿಂದಾಗಲಿ ಫೇಸ್ಬುಕ್ಕಿಂದಾಗಲಿ ಎಲ್ಲೂ ಕೂಡ ನಾನು ಎಲ್ಲೂ ಕಾಂಟ್ಯಾಕ್ಟ್ ಇಲ್ಲ, ಎಲ್ಲೂ ನಾನು ರೀಡಿಂಗ್ ಮಾಡೋದಿಲ್ಲ. ಯೂಟ್ಯೂಬ್ ಚಾನಲ್ ಇರೋದು ಇದೊಂದೇ, ಇದೊಂದ್ರ ಮೂಲಕನೇ ನಾನು ನಿಮಗೆ ರೀಡಿಂಗ್ ಕೊಡ್ತೀನಿ. ಪ್ರೈವೇಟ್ ರೀಡಿಂಗ್ಗೆ ನನಗೆ ವಾಟ್ಸಪ್ ಮಾಡಿದವ್ರಿಗೆ ಮಾತ್ರ ನಾನು ರೀಡಿಂಗ್ ಕೊಡೋದು, ಇದನ್ನು ಸ್ಪಷ್ಟಪಡಿಸ್ತೀನಿ. ನೀವು ಮೋಸ ಹೋಗಬಾರ್ದು ಅನ್ನೋದಷ್ಟೇ ನನ್ನ ಉದ್ದೇಶ. ನಿಮಗೆ ಮೊದಲೇ ಎಚ್ಚರಿಕೆ ಒಂದು ಕೊಡಬೇಕು ಅಂತ ಅನ್ನಿಸ್ತು. ಎಸ್, ಬಹಳಷ್ಟು ಜನ ನನ್ನ ಮೇಲೆ ಕರುಣೆ ಪ್ರೀತಿ ಎಲ್ಲ ಇಟ್ಕೊಂಡಿದ್ದೀರಾ, ತುಂಬ ಫೋನ್ ಮಾಡಿ ತುಂಬ ಮೆಸೇಜ್ ಮಾಡಿ ತುಂಬ ಪ್ರೀತಿ ತೋರಿಸ್ತೀರಾ, ಧನ್ಯವಾದಗಳು. ಎಲ್ರಿಗೂ ವಿಡಿಯೋ ರೆಸೊನೇಟ್ ಆಗ್ತಿದೆ ಅಂತೀರಾ, ಅದು ಕೂಡ ಧನ್ಯವಾದಗಳು. ಸ್ವಲ್ಪ ಹುಷಾರಾಗಿ ಇರಿ ಅಂತ ಹೇಳಬೇಕು ಅಂತ ಅನ್ನಿಸ್ತು. ಮತ್ತು ಯಾರು ಈ ಕೆಲಸ ಮಾಡಲಿಕ್ಕೆ ಶುರು ಮಾಡಿದಾರೋ, ಯಾರು ಮಾಡ್ತಿದ್ದಾರೋ, ಅವ್ರಿಗೆ ಒಂದು ವಾರ್ನಿಂಗ್ ಅಂತ ಆದರೂ ಅಂದ್ಕೊಳ್ಳಿ. ಅಥವಾ ಕೆಟ್ಟದ್ದು ಹೇಳಲಿಕ್ಕೆ ಮನಸ್ಸು ಬರೋದಿಲ್ಲ, ಆದರೆ ನಿಮ್ಮ ಜೀವನದಲ್ಲಿ ಖಂಡಿತ ಒಳ್ಳೇದಾಗೋದಿಲ್ಲ ಯಾರಿಗಾದರೂ ಕೆಟ್ಟದ್ದು ಬಯಸಿದ್ರೆ. ಯಾಕೆ ಅಂದರೆ ಇದನ್ನು ನಡೆಸ್ತಾ ಇರೋದು ನಾನಲ್ಲ, ನನ್ನ ತಾಯಿ ನನಗೆ ಆಜ್ಞೆ ಕೊಟ್ಟ ಮೇಲೆ ನಾನು ನಡೆಸ್ತಾ ಇರೋದು. ಈ ಚಾನಲಿನ ಹೊಣೆ ಅಮ್ಮಂಗೆ ಬಿಡ್ತೀನಿ ನಾನು. ಇದರಲ್ಲಿ ಯಾರು ತಪ್ಪು ಹಾದಿ ತುಳಿತಾ ಇದ್ದಾರೋ ಅದನ್ನು ಕೂಡ ಅವ್ರಿಗೆ ಬಿಡ್ತೀನಿ, ಅಮ್ಮನ ಪಾದಕ್ಕೆ ಬಿಡ್ತೀನಿ. ಅಮ್ಮ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ ಅಂತಷ್ಟೇ ಕೇಳ್ಕೊತೀನಿ. ನಿಮ್ಮ ಜೀವನ ನಿಮ್ಮಿಷ್ಟ, ಹೇಗೆ ಬೇಕೋ ಹಾಗೆ ನಿರ್ಧಾರ ಮಾಡಿ ಅಂತ ಕೂಡ ನಾನು ನಿಮಗೆ
ಅಡ್ವೈಸ್ ಅಂತಾದರೂ ಅಂದ್ಕೊಳ್ಳಿ, ರಿಕ್ವೆಸ್ಟ್ ಅಂತಾದರೂ ಅಂದ್ಕೊಳ್ಳಿ, ನಿಮ್ಮ ಜೀವನ ಹೇಗೆ ಬೇಕೋ ಹಾಗೆ ನೀವು ಬದುಕಿ, ಆದರೆ ಸರಿಯಾದ ದಾರಿಲಿ ಬದುಕಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇನ್ನೊಬ್ಬರ ಬಗ್ಗೆ ಕೆಟ್ಟ ಕುತೂಹಲ ನಿಮಗೆ ಒಳ್ಳೇದಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ನಿಮಗೆ ಕ್ಷಮಿಸಿ, ನಾನು ನಿಮ್ಮನ್ನು ರೀಡಿಂಗ್ ನಿಲ್ಲಿಸಿ ನಾ ಇದೇಳಿದ್ದಕ್ಕೆ, ಯಾಕೆ ಅಂದರೆ ಈಗ ಹೇಳಬೇಕು ಅಂತ ಅನ್ನಿಸ್ತು ನನಗೆ. ಹಾಗಾಗಿ ಬೇಜಾರಾಗಿದ್ದರೆ ಸಾರಿ. ನಂಗೆ ಗೊತ್ತು ಇದೆಲ್ಲ ನಿಮಗೆ ಹೇಳ್ತಾ ಇಲ್ಲ ಅಂತ ನೀವು ಅರ್ಥ ಮಾಡ್ಕೊತೀರ ಅಂತ. ಯಾರೋ ಒಬ್ಬರು ಇಬ್ಬರು ಆ ಕೆಲಸ ಮಾಡ್ತಿದ್ದಾರೆ, ಅವರಿಗೆ ನೀವೆಲ್ಲರೂ ನನ್ನ ಮನೆಯವರು, ನನ್ನ ವಾಗ್ದೇವಿ ಕುಟುಂಬದವರು. ಸೊ ವಸುದೈವಕ ಕುಟುಂಬಂ ಥರನೇ ನಮ್ಮದು ವಾಗ್ದೇವಿ ಕುಟುಂಬದ ನೀವೆಲ್ಲರೂ ಅಭ್ಯರ್ಥಿಗಳು. ಸೊ ಐದು ಬೆರಳು ಒಂಥರನೇ ಇರೋದಿಲ್ಲ, ಹಾಗೆ ಆ ವ್ಯಕ್ತಿನೂ ಸ್ವಲ್ಪ ಯಾರೋ ಒಂದಿಬ್ಬರು ಸೊಟ್ಟ ಪಟ್ಟ ಇರೋರು ಇರ್ಬೋದು. ಅವ್ರನ್ನು ಕೂಡ ಒಳ್ಳೇದಾಗಲಿ ಅಂತ ಕೇಳಿಕೊಂಡು, ಅವ್ರಿಗೂ ಕೂಡ ಒಳ್ಳೆ ಬುದ್ಧಿ ಬರಲಿ ಕೊಡಲಿ ಅಮ್ಮ ಅಂತ ಕೇಳ್ಕೊಳ್ಳೋಣ. ಎಸ್, ಥ್ಯಾಂಕ್ ಯು. ಬನ್ನಿ ಶುರು ಮಾಡೋಣ. ಮೂರರಲ್ಲಿ ಯಾವುದಾದ್ರೂ ಆಯ್ಕೆ ಮಾಡಿ, ಮೊದಲನೇದು, ಎರಡನೇದು, ಮೂರನೇದು. ಸೊ ಬನ್ನಿ, ಯಾರು ಮೊದಲನೇದು ಆಯ್ಕೆ ಮಾಡಿದ್ದೀರಾ, ನಿಮಗೆ ಏನು ಬರುತ್ತೆ ಈ ವೀಕ್ ನೋಡೋಣ. ಮೊದಲನೇದಾಗಿ ಇದು ಫಸ್ಟು ನಿಮ್ಮನ್ನು ನೀವು ಪ್ರೀತಿಸಿ ಅಂತ ಇದೆ. ಸಾರಿ, ಸುಮ್ಮನೆ ಇರ್ಬೇಕಾದ್ರೆ ಸುಮ್ಮನೆ ಇರುತ್ತೆ, ರೀಡಿಂಗ್ ಶುರು ಮಾಡಿದ್ರೆ ಬಿಟ್ಲಿಕ್ಕೆ ಬರುತ್ತೆ. ಸಾರಿ, ನೀವೆಲ್ಲರೂ ನೆನೆಸ್ಕೊಳ್ಲಿಕ್ಕೆ ಶುರು ಮಾಡಿದ್ರಿ ಅನಿಸುತ್ತೆ. ಹಾಗಾಗಿ ಫಸ್ಟು ನಿಮ್ಮನ್ನು ಪ್ರೀತಿಸಿ ಅಂತ ಇದೆ. ಯಾಕೆ ಅಂದರೆ ಇನ್ನೊಬ್ಬರಿಗೆ ಪ್ರೀತಿ ಕೊಡೋದು, ಆಮೇಲೆ ಫಸ್ಟು ನಿಮ್ಮನ್ನು ಪ್ರೀತಿಸಿ, ಸೆಲ್ಫ್ ಲವ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದೆ ಈ ವೀಕು. ಈ ವೀಕು ನಿಮ್ಮನ್ನು ನೀವು ತುಂಬ ಡಿಪ್ರೆಷನ್ ಮೂಡೆಯಿಂದ ಹೊರಗೆ ತರಬೇಕು. ನಿಮ್ಮನ್ನು ನೀವು ಏನೂ ಆಗಲ್ಲ, ನನ್ನ ಜೀವನದಲ್ಲಿ ಏನೂ ಇಲ್ಲ, ಪಾಸಿಟಿವಿಟಿನೇ ಇಲ್ಲ, ನನ್ನ ಜೀವನದಲ್ಲಿ ಒಳ್ಳೇದು ಯಾವಾಗಲೂ ಆಗಲ್ಲ ಅಂತ ಹೇಳೋದನ್ನು ಬಿಡಿ. ನಿಮ್ಮನ್ನು ನೀವು ಪ್ರೀತಿಸಿ ಅಂತ ಹೇಳ್ತಾ ಇದೆ. ಸೊ ನಿಮಗೆ ಸ್ವಲ್ಪ ಹೀಲಿಂಗ್ ಅವಶ್ಯಕತೆ ಇದೆ. ನಿಮ್ಮ ಭಾವನೆಗಳ ಮೇಲೆ ಹಿಡಿತ ಇರಲಿ, ನಿಮ್ಮ ಮನಸ್ಸನ್ನು, ನಿಮ್ಮ ಮೇಲೆ ನಿಮಗೆ ಗೌರವ ಇರಲಿ, ನಿಮ್ಮ ಮೇಲೆ ನಿಮಗೆ ಕೇರ್ ಇರಲಿ, ನಿಮ್ಮ ಮೇಲೆ ನಿಮಗೆ ಲವ್ ಇರಲಿ ಅಂತ ಹೇಳ್ತಾ ಇದೆ. ಸೊ ಇದು ಯಾಕೆ ಬರುತ್ತೆ ಅಂದರೆ, ಸೆಲ್ಫ್ ಲವ್ ಇಲ್ಲ ಅಂದಾಗ ನಮ್ಮ ಬಗ್ಗೆ ನಾವೇ ನೆಗೆಟಿವಿಟಿ ಥಿಂಕ್ ಮಾಡ್ತಾ ಇದ್ರೆ ಇದು ಬರುತ್ತೆ. ಸೊ ನಿಮ್ಮ ಬಗ್ಗೆ ನೀವು ಏನು ಕೆಟ್ಟದಾಗಿ ಯೋಚನೆ ಮಾಡಬೇಡಿ, ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಖಂಡಿತವಾಗ್ಲೂ ಈ ವೀಕ್ ಸೆಲ್ಫ್ ಲವ್ ಕಡೆ ಗಮನ ಕೊಡಿ. ಸೆಕೆಂಡ್ ಹೌಸ್, ಯುವರ್ ಅಸೆಟ್, ಫೈನಾನ್ಷಿಯನ್ ಅಂಡ್ ದ ಥಿಂಗ್ಸ್ ದಟ್ ಯು ಆರ್ ವ್ಯಾಲ್ಯೂ. ಎಸ್, ಎಲ್ಲ ಕೂಡ ಅದೇ ಹೇಳ್ತಾ ಇದೆ. ಏನು ಹೇಳ್ತಾ ಇದೆ ಅಂದ್ರೆ, ನನ್ನ ಜೀವನದಲ್ಲಿ ಏನೂ ಒಳ್ಳೇದಾಗಲ್ಲ, ಆರೋಗ್ಯ ಸರಿ ಇಲ್ಲ, ನಾನು ಅಂದ್ಕೊಂಡಿರೋ ವೆಹಿಕಲ್ ತೊಗೊಳ್ಳಿಕ್ಕೆ ಆಗ್ತಾ ಇಲ್ಲ, ಹಣಕಾಸಿನ ಪರಿಸ್ಥಿತಿ ಸರಿ ಇಲ್ಲ, ಆರೋಗ್ಯ ಸರಿ ಇಲ್ಲ, ಯಾರೂ ನನಗೆ ಮರ್ಯಾದೆ ಕೊಡಲ್ಲ, ನನ್ನ ಜೀವನದಲ್ಲಿ ಒಳ್ಳೇದಾಗಲ್ಲ ಆಗಲ್ಲ. ಎರಡನೇ ಮನೆ ಬ್ಯಾಲೆನ್ಸ್, ಮೇ ಬಿ ಚಂದ್ರಮಾನ ಯುಗಾದಿ ಬಂದಮೇಲೆ ನಿಮ್ಮ ಜೀವನದಿಂದ ಚಂದ್ರ ಮಾಯಾಗಿ ಸೂರ್ಯ ಬರುವಂಥ ಸಮಯ ಅಂತ ಅಂದ್ಕೊಳ್ತೀನಿ. ತುಂಬ ಒಳ್ಳೆ ದಿನಗಳಿದೆ. ಸೊ ನಿಮ್ಮನ್ನು ಯಾರೂ ಮಿಸ್ಯೂಸ್ ಮಾಡ್ಕೊಂಡಿರೋ ಹಾಗೆ ನೋಡಿ, ಆರೋಗ್ಯದ ಕಡೆ ಗಮನ ಕೊಡಿ. ಮೊದಲು ನಿಮ್ಮನ್ನು ಪ್ರೀತಿಸಿ ಅನ್ನೋದಕ್ಕೂ ಈ ಕಾರ್ಡ್ ಬರೋದಕ್ಕೂ ನನಗೆ ತುಂಬ ಸಿಮಿಲಾರಿಟೀಸ್ ಕಾಣಿಸ್ತಾ ಇದೆ ನೋಡಿ. ಅಲ್ಲಿ ನೀವು ಹೇಗೆ ಸುಸ್ತಾಗಿ ಕೂತ್ಬಿಟ್ಟಿದ್ದೀರಾ, ಪರಿಸ್ಥಿತಿ ನಿಭಾಯಿಸ್ಲಿಕ್ಕೆ ಕಷ್ಟ ಆಗ್ತಿದೆ. ಒಂದು ಫಿನಿಶ್ ಮಾಡಿದ್ರೆ, ಒಂದು ಪ್ರಾಬ್ಲಮ್ಗೆ ಏನೋ ಸೊಲ್ಯೂಷನ್ ಹುಡ್ಕಿದ್ರೆ ಇನ್ನೊಂದು ಸಮಸ್ಯೆ, ಇನ್ನೊಂದು ಸಮಸ್ಯೆಗೆ ಒಂದು ಪರಿಹಾರ ಬಂದರೆ ಮೂರನೇ ಸಮಸ್ಯೆ, ಈ ಥರ ಇದೆ. ಸೊ ಯೋಚನೆ ಮಾಡಬೇಡಿ, ಇದೆಲ್ಲನೂ ನಿಮಗೆ ಮಾಡಲಿಕ್ಕೆ ಸಾಧ್ಯ ಇದೆ. ನೀವು ಇದರಿಂದ ಒಳ್ಳೆ ರೀತಿಯಲ್ಲಿ ಹೊರಗೆ ಬರ್ತೀರಾ, ನೀವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಫೈನಾನ್ಷಿಯಲ್ ಫ್ಲೋ, ಹಣಕಾಸಿನ ಒಳಹರಿವು ಚೆನ್ನಾಗಿ ಇರುತ್ತೆ ಈ ಮಂತು ಅಂತ ಹೇಳ್ತಾ ಇದ್ದಾರೆ. ಸೊ ಏಂಜಲ್ಸ್ ಕಾರ್ಡು ಲಾಸ್ಟಲ್ಲಿ ನೋಡೋಣ. ಸೊ ಹರ್ಮಿಟ್, ಡೆಫಿನೆಟ್ಟಾಗಿ ನಿಮಗೆ ಬ್ಯಾಲೆನ್ಸ್ ಅವಶ್ಯಕತೆ ಇದೆ. ಸೊ ಧ್ಯಾನ ಮಾಡಿ, ಮೆಡಿಟೇಷನ್ ಮಾಡಿ. ಸೋಲ್, ಒಬ್ಬರೇ ಹೀಲಿಂಗ್ ಬೇಕು ಅಂತ ಹೇಳಿದೆ. ಸೊ ಹೀಲಿಂಗ್ ಡೆಫಿನೆಟ್ಟಾಗಿ ಬೇಕು. ತುಂಬ ನಾಲೆಜ್ ಇದೆ, ಎಲ್ಲ ಇದೆ, ಒಬ್ಬರೇ ಎದುರಿಸೋವಂಥ ಕ್ಷಮತೆ ಇದೆ. ಬಹಳಷ್ಟು ಒಬ್ಬರೇ ಇಂಡಿಪೆಂಡೆಂಟಾಗಿ ಸಫರ್ ಮಾಡಿದ್ದೀರಾ. ಸೊ ಎಲ್ಲ ಆಯಿತು, ಎಲ್ಲ ತಿಳ್ಕೊಂಡಿದ್ದೀರಾ, ಈಗ ಅದನ್ನು ಪ್ರಾಕ್ಟಿಕಲ್ಲಾಗಿ ಬದಲಾಯಿಸ್ಕೊಳ್ಳಿ. ನಿಮ್ಮಲ್ಲಿರೋ ನಾಲೆಜನ್ನು ಉಪಯೋಗಿಸ್ಕೊಂಡು ನಿಮ್ಮ ಲಕ್ಕನ್ನು ನೀವು ಬದಲಾಯಿಸ್ಕೊಳ್ಳಿ. ಯಾಕೆ ಅಂದರೆ ವೀಲ್ ಆಫ್ ಫಾರ್ಚೂನ್ ಈ ವೀಕ್ ಸ್ಟ್ರಾಂಗ್ ಆಗಿದೆ ನೋಡಿ, ವೀಲ್ ಆಫ್ ಫಾರ್ಚೂನ್ ಬಂದಿದೆ. ಸೊ
ಜ್ಞಾನದ ನಿಮ್ಮ ಅನುಭವದ ಸದ್ಬಳಿಕೆ ಮಾಡಿಕೊಂಡು ನಿಮ್ಮ ಜೀವನದ ಚಕ್ರನ ನಿಮ್ಗೆ ಹೇಗೆ ಬೇಕೋ ಆ ರೂಟಲ್ಲಿ ತಿರುಗಿಸ್ಕೊಳ್ಳಿ, ಹೇಗೆ ಬೇಕೋ ಹಾಗೆ ನಿಮ್ಮ ಜೀವನನ ರೂಪಿಸ್ಕೊಳ್ಳಿ ಅಂತ ಹೇಳ್ತಿದ್ದೆ. ನನಗೆ ಇಲ್ಲಿ ಸ್ಟ್ರಾಂಗ್ ಆಗಿ ಯಾರೋ ವೆಹಿಕಲ್ ತಗೊಳ್ತಾರೆ ಅಂತ ಬರ್ತಾ ಇದೆ, ವೆಹಿಕಲ್ ವೆಹಿಕಲ್ ಎನರ್ಜಿ ಬರ್ತಾ ಇದೆ. ತಗೊಂಡ್ರೆ ಯಾರಾದರೂ ಕಮೆಂಟಲ್ಲಿ ಬಂದು ತಿಳಿಸಿ ತಗೊಂಡೆ ಅಂತ. ಏನೂ ಇಲ್ಲ, ಸುಮ್ಮನೆ ಖುಷಿ ಆಗತ್ತೆ ಅಷ್ಟೇ. ತುಂಬ ಚೆನ್ನಾಗಿದೆ, ತುಂಬ ಕಷ್ಟಪಟ್ಟಿದ್ದೀರಾ. ಸೊ ಇಲ್ಲಿ ಇನ್ನೊಂದು ಮೆಸೇಜ್ ಬರ್ತಾ ಇದೆ, ಬಿಹೈಂಡ್ ದ ಪಾಸ್ಟ್, ಹಿಂದೆ ಏನಾಯ್ತು ಅದನ್ನಲ್ಲೇ ಬಿಟ್ಬಿಡಿ, ಇವಾಗ ಮುಂದೆ ಒಳ್ಳೆ ಸಮಯಕ್ಕೆ ಯಾಕೆ ಹಿಂದಿನ ಎನರ್ಜಿ ಇಟ್ಕೊಳ್ತೀರಾ, ಅದರಲ್ಲಿ ಬಂದಿರುವಂಥ ಅನುಭವ ಪಾಠನ ತಗೊಂಡು ಮುಂದೆ ವರೀರಿ, ಮುಂದುವರೀರಿ, ಮುಂದೆ ಜೀವನ ಚೆನ್ನಾಗಿದೆ ಅಂತ ಹೇಳ್ತಾ ಇದೆ. ಸೊ ಏನು ಮಾಡ್ತೀರಾ ನೋಡಿ, ಡೆಫಿನೆಟ್ ಆಗಿ ನಿಮ್ಮ ಬಗ್ಗೆ ಯಾರೋ ಮಾಹಿತಿ ಕಲೆ ಹಾಕ್ತಿದ್ದಾರೆ, ನಿಮ್ಮನ್ನ ಯಾರೋ ವಾಚ್ ಮಾಡ್ತಾ ಇದ್ದಾರೆ, ಏನು ತುಂಬ ನಾಲೆಜ್ ಇದೆ ನಿಮಗೆ, ನಿಮಗೆ ಏನು ಮಾಡಿದ್ರು ಇವ್ರನ್ನೇನು ಮಾಡೋಕ್ಕಾಗ್ತಾಯಿಲ್ವಲ್ಲ, ನಾನು ಹೆಂಗೆ ಎಷ್ಟೊಂದು ಬುದ್ಧಿ ಇರ್ಲಕ್ಕೆ ಸಾಧ್ಯ, ಹೆಂಗೆ ಎಷ್ಟೊಂದು ಇವ್ರಿಗೆ ಜ್ಞಾನ ಇರೋದಕ್ಕೆ ಸಾಧ್ಯ, ಹೆಂಗೆ ಇವ್ರಿಗೆ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗುತ್ತೆ, ಹೆಂಗೆ ಇವರು ಏನು ಕೆಲಸನೇ ಇಲ್ಲ, ದುಡ್ಡೇ ಇಲ್ಲ, ಆದರೂ ಹೆಂಗೆ ಲೈಫ್ನ ಮ್ಯಾನೇಜ್ ಮಾಡ್ತಾ ಇದ್ದಾರೆ, ಎಲ್ಲಿಂದ ಬರ್ತಾ ಇದೆ ಇವ್ರಿಗೆ ದುಡ್ಡು, ಇವ್ರ ಜೀವನದ ಲಕ್ ಹೆಂಗೆ ಇವ್ರ ಕೈ ಹಿಡಿತಾ ಇದೆ, ಇಷ್ಟೆಲ್ಲ ಸಮಸ್ಯೆ ಕೊಟ್ಟರು ಸಮಸ್ಯೆ ಆದರೂ ಕೂಡ ಹೆಂಗೆ ಇವರು ಇಷ್ಟು ಶಾಂತವಾಗಿರಕ್ಕೆ ಸಾಧ್ಯ, ಹೆಂಗೆ ಇಷ್ಟು ಇವ್ರಿಗೆ ತಾಳ್ಮೆ ಇರ್ಲಿಕ್ಕೆ ಸಾಧ್ಯ. ಇದೆಲ್ಲ ನಿಮ್ಮ ಶತ್ರುಗಳ ಆಲೋಚನೆ, ಯಾಕೆ ಅಂದರೆ ಅವ್ರು ಥಿಂಕ್ ಮಾಡ್ತಾ ಇದ್ದಾರೆ ಏನಾಗ್ತಿದೆ ಅಂತ. ನಿಮ್ಮ ಶತ್ರುಗಳು ನಿಮ್ಮ ಮುಂದೆ ನಿಮಗೆ ಫ್ಯಾನ್ ಆಗುವಂಥ ಸಾಧ್ಯತೆ ಇದೆ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನಿಮ್ಮ ಶತ್ರುಗಳು ನಿಮಗೆ ಫ್ಯಾನ್ ಆಗುವಂಥ ಸಾಧ್ಯತೆ ಇದೆ. ಆದರೆ ಬಿ ಕೇರ್ಫುಲ್, ಯಾರನ್ನೂ ನಂಬಾರ್ದು ಅಲ್ವಾ, ಶತ್ರು ಈಸ್ ಆಲ್ವೇಸ್ ಶತ್ರು. ಎಸ್, ಅವರಿಂದ ನಮಗೆ ಉಪಯೋಗ ಆಗ್ತಿದೆ, ನಮ್ಮನ್ನು ಸ್ಟ್ರಾಂಗ್ ಮಾಡ್ತಾ ಇದ್ದಾರೆ ಅವರು, ನಮ್ಮ ಕೆಪಾಸಿಟಿ ಏನು ಅಂತ ಅವ್ರು ತೋರಿಸ್ಕೊಡ್ತಾ ಇದ್ದಾರೆ, ಆದರೆ ಅಷ್ಟೇ ಹುಷಾರಾಗಿ ಕೂಡ ಇರಿ. ಎಸ್, ಇಲ್ಲಿ ನಿಮ್ಮ ಪೂರ್ವಜರು ಕೂಡ ನಿಮ್ಮ ಕನಸಿಗೆ ಹಾರೈಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಭರವಸೆ ಕಳ್ಕೊಂಬೇಡಿ, ಮುಂದೆ ತುಂಬ ಚೆನ್ನಾಗಿದೆ ಈ ವೀಕು. 50-50 ಅನ್ನೋದಕ್ಕಿಂತ 90-50 ಅನ್ನೋ ಥರ ಇದೆ. ಎಸ್, 90-90 ಅಲ್ಲ, 90-10 ಬರೋದು, ಆದರೆ 50-90 ಬರ್ತಾ ಇದೆ. 50 ಏನು ಅಂದರೆ ನಿಮ್ಮನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಳೋದು, ಅರ್ಧಕ್ಕರ್ಧ ಬ್ಯಾಲೆನ್ಸ್ ಮಾಡ್ಕೊಳ್ತೀರಾ, 90% ನಿಮಗೆ ಲಕ್ ಚೆನ್ನಾಗಿದೆ ಈ ವೀಕ್. ಯಾರ ಮಾತಕ್ಕೂ ಕಿವಿ ಕೊಡಬೇಡಿ, ಅವ್ರು ನಿಮ್ಮನ್ನು ನಿಮ್ಮ ತಾಳ್ಮೆನ ಭಂಗ ಮಾಡಲಿಕ್ಕೆ ನೋಡ್ತಾರೆ, ನಿಮಗೆ ಫೈನಾನ್ಷಿಯಲಿ ಕೊಡಬೇಕಾಗಿರೋದು ಕೊಡಲ್ಲ, ತುಂಬ ಅರ್ಧಂಬರ್ಧಂ ಕೊಡೋದು, ಆರೋಗ್ಯಕ್ಕೆ ಅದು ಖರ್ಚಾಗುವಂಥದ್ದು, ಡಿಸಪಾಯಿಂಟ್ ಆಗುವಂಥದ್ದು ಎಲ್ಲ ಇದೆ. ಸೊ ಟ್ರಾವೆಲ್ ಮಾಡಬೇಕು ಅಂತಿದ್ರೆ ಸ್ಟಾಪ್ ಮಾಡಿ ಅಂತ ಬರ್ತಿದೆ, ಟ್ರಾವೆಲ್ ಮಾಡಬೇಡಿ ಇವಾಗ, ಅದರಿಂದ ಹೆಲ್ತ್ ಇಶ್ಯೂ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ನೋಡ್ಕೊಳ್ಳಿ ನಿಮ್ಮ ಜೀವನ, ತೀರಾ ನೆಸೆಸರಿ ಇದ್ದರೆ ಮಾತ್ರ ಮಾಡಿ. ಸೊ ಫೈನಾನ್ಷಿಯಲಿ ಕೂಡ ಯೋಚನೆ ಮಾಡಬೇಡಿ, ಬರುತ್ತೆ. ಸೊ ಆರೋಗ್ಯ ನೋಡ್ಕೊಳ್ಳಿ, ತುಂಬ ಸುಸ್ತಾಗ್ತೀರಾ ಅನಿಸುತ್ತೆ, ಗ್ಲುಕೋಸ್ ಕುಡೀರಿ, ಎಳ್ನೀರು ಕುಡೀರಿ, ಹೆಲ್ತ್ ಡ್ರಿಂಕ್ ಕುಡೀರಿ, ಜ್ಯೂಸ್ ಕುಡೀರಿ, ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ ಬರುತ್ತೆ, ಯಾರಿಗಾದ್ರೂ ತೀರಾ ಸಮಸ್ಯೆ ಅಂದರೆ ಅದನ್ನು ಕೂಡ ತಗೊಳ್ಳಿ. ಡಾಕ್ಟ್ರಿಗೆ ಹೇಳ್ದಿರಾ ಏನು ಮಾಡಬೇಡಿ, ಹಾಗಂತ ಡಾಕ್ಟ್ರ್ ಹತ್ರನೂ ಹೋಗಬೇಡಿ. ಡಾಕ್ಟ್ರ್ ಏನೇ ಮಾಡಿದ್ರು ಇವಾಗ ಡಾಕ್ಟ್ರು ಅಂದರೆ ಭಯ ಆಗುತ್ತೆ, ಅಲ್ಲಿ ಬರೀ ಕಲಬೆರಕೆನೇ ಇರುತ್ತೆ ಅಂತ ನಂಗೆ ಅನಿಸುತ್ತೆ. ಹಾಗಂತ ನಾನು ಇಲ್ಲಿ ಏನು ಮಿಸ್ಗೈಡ್ ಮಾಡ್ತಾ ಇಲ್ಲ, ಮಿಸ್ಲೀಡ್ ಮಾಡ್ತಾ ಇಲ್ಲ, ಎಲ್ಲ ಡಾಕ್ಟ್ರು ಹಂಗಲ್ಲ, ಆದರೆ ನನಗೆ ಹಾಗೆ ಒಂದು ಮಾತ್ರೆ ತೊಗೊಂಡ್ರೆ ಇನ್ನೊಂದು ಸೈಡ್ ಎಫೆಕ್ಟ್ ಅಲ್ಲಿ ಟ್ರಿಗರ್ ಆಗುತ್ತೆ ಅಂತ ಅನಿಸುತ್ತೆ. ಸೊ ಟೇಕ್ ಕೇರ್. ಎಸ್, ಫೈನಾನ್ಷಿಯಲಿ ಹೊರಗೆ ಬರಬೇಕು ಅಂತ ತುಂಬ ಆಗಲೇ ಹೇಳ್ದಾಗೆ, ಫೈನಾನ್ಷಿಯಲಿ ಮತ್ತೆ ಸ್ಪಿರಿಚುಯಲಿ ಓಕೆ ಆಯಿತು. ಎನರ್ಜಿ ಏನು ಬರ್ತಾ ಇದೆ ಅಂದರೆ, ನಿಮ್ಮ ಪ್ರೇಮಿ ಇನ್ನೂ ಬಂದಿಲ್ಲ, ಯಾವಾಗ ಬರ್ತಾರೆ ಅಂತ ಯಾರೋ ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂತ ಇಲ್ಲಿ ಕೇಳಿಸ್ತಾ ಇದೆ. ಸೊ ಅವರು ಯಾವಾಗ ಕಮೆಂಟಲ್ಲಿ ಬಂದು ತಿಳಿಸಿ ಯಾವಾಗ ಬರ್ತಾರೆ ಅಂದರೆ, ಫೈವ್ ಇಯರ್ಸ್ ಆಗುತ್ತೆ ಅವ್ರು ಬರೋಕ್ಕೆ. ಸೊ ಅವರು ಹೀಲಿಂಗ್ ನಡೀತಾ ಇದೆ, ಸೊ ಅವ್ರಿಗೆ ಇದ್ದಿದ್ದಂಥ ಅಡೆತಡೆ ಎಲ್ಲ ಮುಗಿದಿದೆ, ಈಗ ಅವ್ರ ಲೈಫಲ್ಲಿ ಇದ್ದಿದ್ದ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗಿದೆ, ಈಗ ಅವರೇ ಅವ್ರಿಗೆ ಪ್ರಾಬ್ಲಮ್ ಆಗಿದ್ದಾರೆ, ಅವ್ರ ಪ್ರಾಬ್ಲಮ್ ಎಲ್ಲ ಸೊಲ್ಯೂಷನ್ ಸಿಕ್ಕಿದೆ ಅವರೀಗ, ಅದನ್ನು ಸೊಲ್ಯೂಷನಿಂದ ಎಸ್
ನಾನು ಹೊರಗೆ ಹೋಗ್ಬಹುದು ಅನ್ನೋ ಧೈರ್ಯ ಮಾಡಿ, ನಿಮ್ಮ ಹತ್ರ ಬರ್ಬೋದು ಅನ್ನೋ ಧೈರ್ಯ ಮಾಡಿ ಬಂದರೆ ಖಂಡಿತವಾಗ್ಲೂ ಅವರು ನಿಮ್ಮ ಜೀವನಕ್ಕೆ ಬರ್ತಾರೆ. ಮೇ ಬಿ 10 ಮಂತ್ ಅಥವಾ 5 ಮಂತ್ ಆಗಬಹುದು, ಕೆಲವ್ರಿಗೆ 5 ವೀಕ್ ಆಗಬಹುದು, ಕೆಲವ್ರಿಗೆ 5 ಇಯರ್ಸ್ ಎನರ್ಜಿ ಕೂಡ ಇದೆ. ನನಗೆ ಗೊತ್ತಿಲ್ಲ ನಿಮ್ಮ ಜೀವನ, ನಿಮ್ಮ ಎನರ್ಜಿ, ನಿಮ್ಮ ಪಾರ್ಟ್ನರ್ ಎನರ್ಜಿ. ಈಗ ಸ್ಟಕ್ ಆಗಿದ್ದಾರೆ, ಆದರೆ ಅವ್ರ ಲೈಫಲ್ಲಿ ತುಂಬ ಪ್ರಾಬ್ಲಮ್ ಇತ್ತು, ಈಗ ಆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿದೆ. ಆದರೆ ಅವ್ರು ಬರೋ ಧೈರ್ಯ ಮಾಡಬೇಕು ಅಷ್ಟೇ. ಲೆಟ್ಸ್ ಮೂವ್ ಆನ್. ಅದು ಬಿಟ್ಟರೆ ಆರ್ಥಿಕ ಪರಿಸ್ಥಿತಿ ಕೂಡ ಸರಿ ಹೋಗುತ್ತೆ, ಆರೋಗ್ಯ ಕೂಡ ಸರಿ ಹೋಗುತ್ತೆ ಈ ವೀಕು. ನೀವು ಪಾಸ್ಟ್ ಎನರ್ಜಿ ತುಂಬ ಇರ್ತೀರ, ಅಂದರೆ ಹಿಂದೆ ಆಗಿದ್ದು ಲಾಸ್ಟ್ ವೀಕು ಲಾಸ್ಟ್ ಮಂತ್ ಎನರ್ಜಿಲೇ ಇದ್ದೀರಾ, ಅದನ್ನೆಲ್ಲ ಬಿಟ್ಬಿಡಿ, ಫ್ರೆಶ್ ಆಗಿ ನ್ಯೂ ಸ್ಟಾರ್ಟ್ ಮಾಡಿ. ಸೋಲ್ಮೇಟ್ ಹಾರ್ಮೋನಿ ಕೂಡ ಬಂದಿದೆ. ಸೊ 10-10 ಎನರ್ಜಿ ಕೂಡ ಇದೆ. ಸೊ ಏನು ಹೇಳೋದು, 10-10 ಎನರ್ಜಿ, ಇದು 10 ಇನ್ನು ಇದು 10, ಸೊ ಫುಲ್ಫಿಲ್ಮೆಂಟು ಹಾರ್ಮೋನಿ, ಹೊಸ ಲವ್ ರಿಲೇಶನ್ಶಿಪ್ ಬರೋದ್ರಲ್ಲಿ ಇದೆ. ಮದುವೆ ಪ್ರಪೋಸಲ್ ಬಂದರೂ ಕೂಡ ಆಶ್ಚರ್ಯ ಇಲ್ಲ, ಪಾಪು ಬಂದರೂ ಕೂಡ ಆಶ್ಚರ್ಯ ಇಲ್ಲ, ಪಾಪು ಕೂಡ ಬರ್ತಾ ಇದೆ. ನಿಮ್ಮ ಸೋಲ್ಮೇಟ್ ಬ್ಯಾಕ್ ಆದರೂ ಕೂಡ ಆಶ್ಚರ್ಯ ಇಲ್ಲ. ದಂಪತಿಗಳಲ್ಲಿ ಮ್ಯಾರಿಡಲ್ಲಿ ತುಂಬ ಪ್ರೀತಿ ಹೆಚ್ಚಾಗೋ ಸಾಧ್ಯತೆ ಇದೆ. ಓಕೆ, ಏನು ನೀವು ಹೀಲ್ ಮಾಡಬೇಕು ಅಂದರೆ, ಎಸ್ ಏಂಜಲ್ ಆಫ್ ಬ್ಯಾಲೆನ್ಸ್, ಪರಿಸ್ಥಿತಿ ನಿಭಾಯಿಸ್ಲಿಕ್ಕೆ ಆಗ್ತಾ ಇಲ್ಲ. ಸೊ ತುಂಬ ಕಷ್ಟ ಆಗ್ತಿದೆ ಡೀಲ್ ಮಾಡೋದು. ನಿಮ್ಮ ಬಾಡಿ ಕೂಡ ಸರಿ ಇಲ್ಲ. ಸೊ ಬಾಡಿಗೆ ಸ್ವಲ್ಪ ಎಕ್ಸಸೈಸ್ ಕೊಡಿ, ಜೊತೆಗೆ ನಿಮ್ಮ ಎಮೋಷನ್ಸು, ಫಿಸಿಕಲ್ಲು ಮೆಂಟಲ್ಲು ಎರಡೂ ಕೂಡ ಬ್ಯಾಲೆನ್ಸ್ ಮಾಡಿ ಅಂತ ಇಲ್ಲಿ ಬರ್ತಾ ಇದೆ. ಸೊ ನೋಡಿ ಏನು ಮಾಡ್ತೀರಾ, ಯೋಚನೆ ಮಾಡಿ. ಸೊ ಆರ್ಕೆಂಜಲ್ ಯೂರಿಯಲ್ ಬಂದಿದ್ದಾರೆ, 38 ನಂಬರ್ ಇಂಪಾರ್ಟೆಂಟ್ ಇರಬಹುದು ನಿಮಗೆ. ಬಿಕಮ್ ಎ ಪೀಸ್ ಅಂಬಾಸಿಡರ್. ನಿಮ್ಮನ್ನು ಯಾರು ಎಷ್ಟೇ ನಿಮಗೆ ಕೋಪ ಬರೆಸ್ಬೇಕು ಅಂದರೂ ಕೋಪ ಮಾಡ್ಕೊಬೇಡಿ, ಯಾಕೆಂದರೆ ನೀವು ಪೀಸ್ ಅಂಬಾಸಿಡರ್ ಇದ್ದೀರಾ. ಋಷಿ ಧ್ಯಾನನ ಯಾರು ಭಂಗ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಮೇನಕ್ಕೆ ವಿಶ್ವ ಮೇನಕ್ಕೆರು ಬರೋದು ಬಿಟ್ಟರೆ ಇನ್ಯಾರು ಮಾಡ್ಲಿಕ್ಕೆ ಆಗೋದಿಲ್ಲ, ಇಂದ್ರಂಗು ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ನಿಮ್ಮ ಜೀವನದ ಮೇನಕ್ಕೆ ನಿಮ್ಮ ವ್ರತ ಭಂಗ ಮಾಡ್ದಿರೋ ಹಾಗೆ ನೋಡ್ಕೊಳ್ಳಿ, ತಾಳ್ಮೆಯಿಂದ ಮುಂದುವರಿರಿ. ಯಾರೇ ನಿಮಗೆ ಟ್ರಿಗರ್ ಮಾಡಿದ್ರು ಕೂಡ ಟ್ರಿಗರ್ ಆಗಬೇಡಿ. ಎಸ್ ಡೆಫಿನೆಟ್ಲಿ ದುಡ್ಡು ಕಾಸಿಗೆ ಯೋಚನೆ ಮಾಡೋದು ಬೇಡ. 25 ನಂಬರು 7 ನಂಬರ್ ಕೂಡ ಇಂಪಾರ್ಟೆಂಟ್ ಇರಬಹುದು ನಿಮಗೆ. ಖಂಡಿತವಾಗ್ಲೂ ದುಡ್ಡು ಬರುತ್ತೆ, ಇಲ್ಲೂ 5 ಇದೆ, ಇಲ್ಲೂ 7 ಇದೆ. ಸೊ ಅಲ್ಲೂ ಕೂಡ 25 ಬಂದಿದೆ. ಸೊ ಪ್ರಾಸ್ಪೆರಿಟಿ ಇಸ್ ಫ್ಲೋಯಿಂಗ್ ಟುವರ್ಡ್ ಯು, ಸೊ ಬಿ ಓಪನ್ ಟು ರಿಸೀವ್ ಇಟ್. ರೆಡಿ ಆಗಿರಿ, ದುಡ್ಡು ಬರ್ತಾ ಇದೆ. ಲುಕ್ ಎ ಸಿಂಗ್, ಎಲ್ಲಿ ಬರುತ್ತೆ, ಯಾವಾಗ ಬರುತ್ತೆ ನಿಮಗೆ ಗೊತ್ತಾಗುತ್ತೆ. ಯಾವಾಗ ಬರುತ್ತೆ ಅಂತ, ಎಲ್ಲಿಂದ ಬರುತ್ತೆ ಅಂತ ಬರೋಕ್ ಮುಂಚೆನೆ ನಿಮ್ಗೆ ಗೊತ್ತಾಗತ್ತೆ ಎಲ್ಲಿಂದ ಬರ್ತಾ ಇದೆ ಅಂತ. ಸೊ ರಿಮೈನ್ ಪಾಸಿಟಿವ್ ಹೇಳ್ತಿದ್ದಾರೆ, ಪಾಸಿಟಿವ್ ಆಗಿ ಇರಿ, ನಕಾರಾತ್ಮಕವಾಗಿ ಯೋಚನೆ ಮಾಡಬೇಡಿ, ಪಾಸಿಟಿವ್ ಆಗಿ ಸಕಾರಾತ್ಮಕವಾಗಿ ಯೋಚನೆ ಮಾಡಿ ಅಂತ ಹೇಳ್ತಿದ್ದಾರೆ. ಈ ವೀಕ್ ಚೆನ್ನಾಗಿದೆ, ನೀವು ಪಾಸ್ಟ್ ಎನರ್ಜಿಲಿ ಇರಬೇಡಿ. ಲವ್ ಫಾರ್ ಎವರ್ ವಿತ್ ಯು, ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಿ ಅಂತ ನೀವು ಹೇಳ್ತಿದ್ದೀರಾ, ಅವ್ರು ಹೇಳ್ತಿದ್ದಾರಾ. ದ ಎಂಡ್ ಆಫ್ ಟಫ್ ಸೈಕಲ್ ಅಪ್ರೋಚಸ್, ಎಸ್ ತುಂಬ ಕಷ್ಟಪಟ್ಟಿದ್ದೀರಾ, ಅದೆಲ್ಲ ಕೊನೆಗಾಣೋ ಅಂತ ಸಮಯ ಹತ್ರದಲ್ಲೇ ಇದೆ. ಯು ಆರ್ ಗುಡ್ ಎನಫ್, ಎಸ್ ನೀವು ತುಂಬ ಗುಡ್ ಇದ್ದೀರಾ, ನೀವು ಒಳ್ಳೆಯವರಿದ್ದೀರಾ. ನೀವು ಯಾಕೆ ತಲೆ ಕೆಡಿಸ್ಕೊಳ್ತೀರಾ ಇನ್ನೊಬ್ರ ಬಗ್ಗೆ, ಆಗಲೇ ಹೇಳದ್ನಲ್ಲ, ಶತ್ರುಗಳೇ ನಿಮ್ಮ ಫ್ಯಾನ್ ಆಗಬೇಕು ಅಂತ ರೆಡಿ ಮಾಡಿದ್ದಾರೆ. ಅವ್ರಿಗೆ ಆಶ್ಚರ್ಯ, ನಿಮ್ಮ ತಾಳ್ಮೆನ ಪರೀಕ್ಷೆ ಅವ್ರು ಎಷ್ಟು ಮಾಡಿದ್ದಾರೆ ಅಂದರೆ, ದೇವ್ರಿಗಿಂತ ಜಾಸ್ತಿ ನಿಮ್ಮ ಶತ್ರುಗಳೇ ನಿಮ್ಮ ತಾಳ್ಮೆನ ಪರೀಕ್ಷೆ ಮಾಡಿದ್ದಾರೆ. ಐ ಆಮ್ ವೆರಿ ಜಲಸ್ ಪರ್ಸನ್, ಐ ಆಮ್ ವೆರಿ ಜಲಸ್ ಪರ್ಸನ್. ಎಸ್ ನಿಮಗೆ ಬೇರೆಯವ್ರು ನೋಡಿ ಜಲಸ್ ಪಡ್ಕೊಳೋದು ನಿಲ್ಲಿಸ್ರಿ ಫಸ್ಟು, ಯಾಕೆಂದರೆ ನಿಮ್ಮನ್ನು ನೋಡಿ ಬೇರೆಯವ್ರು ಜಲಸ್ ಪಡ್ಕೊಳೋ ರೀತಿಲಿ ನೀವಿದ್ದೀರಾ. ಮನಿ ಚಾಮ್ಸ್ ಏನು ಹೇಳುತ್ತೆ ನೋಡೋಣ. ಎಸ್ ನೀವು ಸ್ಟಾರ್, ಇನ್ಮೇಲೆ ಸ್ಟಾರ್ ಆಗಿಬಿಟ್ಟಿದ್ದೀರಾ ನೀವು, ಇನ್ನೊಬ್ರು ಕಣ್ಣಿಗೆ ಸ್ಟಾರ್ ಥರ ನೀವು. ನಂಗೆ ಗೊತ್ತಿಲ್ಲ ಇದು ಎಲ್ಲಿಟ್ರೆ ಕಾಣುತ್ತೆ ಅಂತ, ಸ್ಟಾರ್ ಇದ್ದೀರಾ ನೀವು. ಸೊ ಹನಿ ಬಿ, ಹನಿ ಬಿ ನನಗೆ ಹನಿ ಬಿ ನೋಡ್ತಾಕೆಲ್ಲ ನನಗೆ ಮನಿ, ದುಡ್ಡು, ಲಕ್ಷ್ಮೀ ದೇವಿ ನೆನಪಾಗ್ತಾರೆ. ಸಾಲದ ಸಾಕ್ ಜೇನುತುಪ್ಪನ
ದೇವಸ್ಥಾನ ಕೊಡೋದು ಅಥವಾ ನಿಮ್ಮನೆ ದೇವ್ರ ಮನೇಲಿ ನೈವೇದ್ಯ ಮಾಡೋದ್ ಮಾಡಿ ಅದನ್ನ ಪ್ರಸಾದ ತರ ತಿನ್ನಿ. ಅದರಿಂದ ಕೂಡ ನಿಮ್ಮ ಲೈಫಲ್ಲಿ ಸ್ವೀಟ್ನೆಸ್ ಜಾಸ್ತಿ ಆಗುತ್ತೆ. ಡೆಫಿನೆಟ್ ಆಗಿ ನಿಮಗೆ ಮೆಡಿಟೇಷನ್ ಬೇಕು, ಕೋಪ ಕಂಟ್ರೋಲ್ ಮಾಡ್ಕೊಳ್ಳಿ. ಇಲ್ಲೂ ಋಷಿ ಇದ್ದಾರೆ, ಇಲ್ಲೂ ಬೌದ್ಧ ಇದ್ದಾರೆ, ಸೊ ಶಾಂತವಾಗಿ ಇದ್ಬಿಡಿ ಅಂತ ಹೇಳ್ತಿದ್ದಾರೆ. ಸೊ ಬದಲಾವಣೆ ಬರ್ತಾ ಇದೆ, ಬದಲಾವಣೆ ಜಗದ ನಿಯಮ, ಸೊ ಬದಲಾವಣೆ ಬರ್ತಾ ಇದೆ. ಯೋಚನೆ ಮಾಡಬೇಡಿ, ನಿಮ್ಮ ನ್ಯೂ ಲಕ್ ಕೀ, ನಿಮ್ಮ ಅದೃಷ್ಟದ ಕೀಲಿ ಕೈ ಇಲ್ಲಿದೆ. ಸೊ ವೀಲ್ ಆಫ್ ಫಾರ್ಚೂನ್ ನಿಮ್ಮ ಅದೃಷ್ಟದ ಬಾಗ್ಲನ್ನ ತೆಗೀತಾ ಇದೆ. ಸೊ ನಂಗಿದು ಸೋಲ್ಮೇಟ್ ತರನು ಕಾಣಿಸುತ್ತೆ, ಎನಿಮಿ ಎನರ್ಜಿ ತರನು ಕಾಣ್ತಾ ಇದೆ. ಸೊ ಸ್ವಲ್ಪ ಕೇರ್ಫುಲ್ ಮನಿ. ಯಾರು ಎರಡನೇದು ಆಯ್ಕೆ ಮಾಡಿದ್ದೀರಾ, ನಿಮಗೆ ಈ ವೀಕ್ ಏನಾಗುತ್ತೆ ನೋಡೋಣ, ಏನು ಬರುತ್ತೆ ಏನಿದೆ ಅಂತ. ಪರಸ್ಪರ ಕಾಮನೆಗಳು, ಕಾಮನೆಗಳು. ಸೊ ತುಂಬ ರೊಮ್ಯಾಂಟಿಕ್ ಆಗಿ ಇರ್ತೀರಾ ಅಂತ ಅನಿಸುತ್ತೆ. ವೆರಿ ರೊಮ್ಯಾಂಟಿಕ್ ವೀಕ್ ಅಂತ ಅನಿಸುತ್ತೆ ಮನಿ. ಓ ವೆಸ್ತ. ಸೊ ನಿಮಗೆ ಅದು ಏಂಜಲ್ಸ್ ಕಾರ್ಡ್ ಆಮೇಲೆ ನೋಡೋಣ. ಈ ಜನ್ಮದಿಂದ ಅಲ್ಲ, ಜನ್ಮ ಜನ್ಮದಿಂದ ನಿಮ್ಮ ಜೊತೆ ಡಿವೈನ್ ಫೆಮಿನೈನೇ ಇದ್ದಾರೆ. ಜೊತೆಗೆ ಜನ್ಮ ಜನ್ಮದಿಂದ ನಿಮಗೆ ನಿಮ್ಮನ್ನು ಪ್ರೀತಿಸುವಂಥ ದೇವಿ, ಒಂದು ಶಕ್ತಿ ದೇವಿ ನಿಮ್ಮ ಜೊತೆ ಇದೆ. ಆ ದೇವಿ ನಿಮ್ಮನ್ನು ತುಂಬ ಇಷ್ಟಪಡುತ್ತೆ. ನನಗೆ ಇಲ್ಲಿ ನಾಗಿನಿ ಎನರ್ಜಿನೂ ಬರ್ತಾ ಇದೆ. ತುಂಬ ಹಳೆಯ ಸೋಲ್ ನೀವು ಅಂತ ಅನಿಸುತ್ತೆ. ಬಹಳಷ್ಟು ಜನ್ಮಗಳನ್ನ ಪಡೆದಿದ್ದೀರಾ ಅಂತ ಅನಿಸುತ್ತೆ. ಅದಕ್ಕೆ ತುಂಬ ನಿಮಗೂ ದೇವ್ರಿಗೂ ಆ ಒಂದು ಶಕ್ತಿಗೂ ತುಂಬ ಅಟ್ಯಾಚ್ಮೆಂಟು. ಎಲ್ರಿಗಿಂತ ಬೇಗ ನಿಮ್ಮ ಪ್ರಾರ್ಥನೆ ಸಲ್ಲುತ್ತೆ, ಎಲ್ರಿಗಿಂತ ಬೇಗ ನಿಮ್ಮನ್ನು ಈಗ ಒಂದು 100 ಜನ, ಒಂದು 10 ಜನ ಆಗಲಿ, ಒಂದು 5 ಜನ ಆಗಲಿ, ಒಂದೇ ಕಡೆ ನಿಂತ್ಕೊಂಡು ಪ್ರಾರ್ಥನೆ ಸಲ್ಲಿಸ್ತಾ ಇದ್ರೆ ನಿಮ್ಮ ಪ್ರಾರ್ಥನೆ ಮೊದಲು ಮುಟ್ಟುತ್ತೆ. ಯಾಕೆ ಅಂದರೆ ಅಷ್ಟು ಸ್ಪಿರಿಚುವಲ್ ಇದ್ದೀರಾ. ಸೊ ನೀವು ತುಂಬ ಶಾಂತವಾಗಿ ಯಾರ ಹತ್ರನೂ ಏನೂ ಹಂಚ್ಕೊಳೋದಿಲ್ಲ, ಏನೇ ಇದ್ದರೂ ಒಬ್ಬರೇ ನುಂಗ್ಕೊಳ್ತೀರ. ತುಂಬ ಕಮ್ಮಿ ಕೋಪ ಬರೋದು, ಕೋಪ ಬಂದರೆ ಎದುರುಗಿರೋರು ಏನೋ ಒಂದು ಗತಿ ಆಗ್ತಾರೆ. ಆ ಥರ ಎನರ್ಜಿ ಇದೆ. ನಿಮ್ಮ ಜೀವನದಲ್ಲಿ ಏನೇ ಕತ್ಲೆ ಬಂದರೂ ಎದುರ್ಕೊಂಬಿಡಿ. ತುಂಬ ನೆಗೆಟಿವಿಟಿ ಮಾಡಿದ್ದಾರೆ, ನೆಗೆಟಿವ್ ಎನರ್ಜಿ ಎಲ್ಲ ಇಲ್ಲಿ ಸುತ್ತಮುತ್ತ ಎಲ್ಲ ಸುತ್ತಾಡ್ತಾ ಇದೆ. ಸೊ ಆದರೂ ನೀವು ಪ್ರೊಟೆಕ್ಟೆಡ್ ಇದ್ದೀರಾ. ಸೊ ಸ್ವಲ್ಪ ಗ್ರಹಗತಿಗಳ ಪ್ರಭಾವದಿಂದ ನಿಮ್ಗೊಂದು ಸ್ವಲ್ಪ ಒಂದಷ್ಟು ಸಮಸ್ಯೆ ಇದೆಯೇ ಹೊರತು ಬಿಟ್ಟರೆ ಇನ್ಯಾರು ನಿಮಗೇನು ಮಾಡಲಿಕ್ಕೆ ಆಗೋದಿಲ್ಲ. ನಿಮ್ಗೆ ಯಾರು ಮಾಡಿದ್ರು ಅದು ಅವ್ರಿಗೆ ಫೈಯರ್ ಬ್ಯಾಕ್ ಆಗತ್ತೆ. ಸೊ ಯೋಚನೆ ಮಾಡಬೇಡಿ. ನಂಗೆ ತುಂಬ ಒಂಥರ ಮಾತೇ ಬರಲ್ಲ, ಈ ಕಾರ್ಡ್ ನೋಡಿದ್ರೆ ತುಂಬ ಕನೆಕ್ಟ್ ಆಗಿಬಿಡುತ್ತೆ. ಈ ಕಾರ್ಡು ತುಂಬ ಮೆಸೇಜ್ ಬರುತ್ತೆ. ಸೊ ಕಣ್ಣಲ್ಲಿ ಕಣ್ಣಿಟ್ಟು ಕಣ್ಣು ಮಿಟುಕ್ಸಿದ್ರೆ ನಿಮ್ಗೇನಾಗ್ಬಿಡುತ್ತೋ ಅಂತ ಶಕ್ತಿ ನಿಮ್ಮನ್ನು ಕಾಪಾಡ್ತಾ ಇದೆ. ಹಿಂಗೆ ಕಣ್ಣು ಮುಚ್ಚಿದ್ರೆ ಕಣ್ಣು ಮುಚ್ಚಿ ಬಿಡೋ ಅಷ್ಟರಲ್ಲಿ ಏನಾಗ್ಬಿಡುತ್ತೋ, ನನ್ನ ಮಗುಗೆ ಏನಾಗ್ಬಿಡುತ್ತೋ, ನನ್ನ ಕಂದ ಮುಂಗೆ ಏನಾಗ್ಬಿಡುತ್ತೋ ಅಂತ. ಮಕ್ಳು ಕೈಯಲ್ವಾ, ಹಾಗೆ ಅಮ್ಮ ನಿಮ್ಮನ್ನು ಕಾಪಾಡ್ಕೊತಾ ಇದೆ, ಕಾಯ್ತಾ ಇದೆ. ನೀವು ಪ್ರೊಟೆಕ್ಟೆಡ್ ಇದ್ದೀರಾ, ಯಾರೂ ನಿಮಗೇನು ಮಾಡಲಿಕ್ಕಾಗೋದಿಲ್ಲ. ಸೊ ಡಿಗ್ನಿಟಿಯಿಂದ ಇರಿ, ಸ್ಪಿರಿಚುವಲಿಂದ ಇರಿ. ಸೊ ಸ್ಪಿರಿಚುವಾಲಿಟಿ ಬೆಳೆಸ್ಕೊಳ್ಳಿ, ದೇವ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಶ್ರದ್ಧಾ ಭಕ್ತಿ ಇರಲಿ ಅಂತ ಹೇಳ್ತಾ ಇದೆ. ಸೊ ನಿಮಗೆ ಜಾಸ್ತಿ ಕಾರ್ಡ್ ಬಂತು. ಸೊ ನ್ಯೂ ಬಿಗಿನಿಂಗ್ ಫುಲ್, ತುಂಬ ಇನ್ನೋಸೆಂಟ್ ಇದ್ದೀರಾ, ಬಹಳಷ್ಟು ತ್ಯಾಗ ಮಾಡಿದ್ದೀರಾ. ಈ ವೀಕಲ್ಲಿ ನಿಮ್ಮ ತ್ಯಾಗಕ್ಕೆ ಪ್ರತಿಫಲ ಸಿಗುವಂಥ ಸಾಧ್ಯತೆ ಇದೆ. ನನ್ಗೆ ಯಾಕೋ ಈ ರೀಡಿಂಗ್ ಈ ಕಾರ್ಡಿಗೆ ಮಾತೇ ನಿಂತಂಗೆ ಅನ್ನಿಸ್ತಾ ಇದೆ. ಸ್ಟ್ರಾಂಗ್ ಆಗಿರಿ, ನಿಮ್ಮಲ್ಲಿ ಬಹಳಷ್ಟು ಕ್ಷಮತೆ ಇದೆ. ನನಗೆ ಇಲ್ಲಿ ಯಾರೋ ನಿಮ್ಮನ್ನು ಟ್ರ್ಯಾಪ್ ಮಾಡಿಬಿಟ್ಟಿರ್ತಾರಲ್ಲ, ಆ ಥರ ನೀವು ತುಂಬ ದೃಢವಾದವಂಥ ವ್ಯಕ್ತಿತ್ವ ಇರೋರು, ಇನ್ನೊಬ್ರು ಜೀವನಕ್ಕೆ ಯಾವಾಗಲೂ ಒಳ್ಳೇದು ಬಯಸುವಂಥ ವ್ಯಕ್ತಿತ್ವ ಇರೋರು, ಸ್ಪಿರಿಚುವಲ್ ಜರ್ನಿಲಿ ನಡೀತಾ ಇರೋವಂಥವ್ರು, ತುಂಬ ಓಲ್ಡ್ ಸೋಲು, ಜೀವನದ ಉದ್ದೇಶ ಬೇರೆ ಇದೆ. ನಿಮಗೆ ಆಸಕ್ತಿ ಫಿಸಿಕಲ್ ವರ್ಲ್ಡಲ್ಲಿ ಕಮ್ಮಿ, ಅಂದರೆ ನಿಮಗೆ ಆಧ್ಯಾತ್ಮಿಕತೆ ಜಾಸ್ತಿ. ನಿಮಗೆ ರೊಮ್ಯಾಂಟಿಕ್ ಲೈಫು, ಫ್ಯಾಮಿಲಿ ಲೈಫಲ್ಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅನಿಸುತ್ತೆ. ಹಾಗಾಗಿ ನಿಮ್ಮ ಲೈಫಿಗೆ ಬ್ಯಾಲೆನ್ಸ್ ಮಾಡಲಿಕ್ಕೆ, ಆ ಎಮೋಷನ್ಸ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ನಿಮಗೆ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇರುವಂಥ ಪಾರ್ಟ್ನರ್ ಬರಬಹುದು. ಮೇ ಬಿ ನೀವು ಸ್ಪಿರಿಚುವಲ್ ಇರ್ತೀರ, ಅವರು ತುಂಬ
ಫಿಸಿಕಲ್ ಅಂದ್ರೆ ಫಿಸಿಕಲ್ ಫಿಸಿಕಲ್ ನೀವು ಮನಸ್ಸಿನ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತೀರಾ, ಅವರು ದೇಹದ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾರೆ. ಮೇ ಬಿ ಈ ತರ ಪಾರ್ಟ್ನರ್ ನಿಮ್ಮ ಲೈಫ್ ಅಲ್ಲಿ ಅಪೋಸಿಟ್ ಇರ್ಬೋದು, ಮೇ ಬಿ ನಿಮ್ಗೂ ಅವ್ರಿಗೂ ಈ ತರ ಅಪೋಸಿಟ್ಸ್ ಇರಬಹುದು. ಆ ತರ ಎನರ್ಜಿ ಬರ್ತಾ ಇದೆ. ಸ್ಟ್ರಾಂಗ್ ಆಗಿರಿ. ಯಾರು ನಿಮ್ಮನ್ನ ಎಷ್ಟೇ ಮಿಸ್ಯೂಸ್ ಮಾಡಿದ್ರು ಎಲ್ಲರೂ ನೋಡ್ತಾ ಇರ್ತಾರೆ, ಭಗವಂತ ನೋಡ್ತಾ ಇದ್ದೀನಿ ನಾನು ಅಂತ ಅಮ್ಮ ಹೇಳ್ತಾ ಇದೆ. ಸೊ ನಿನ್ನ ಜೀವನದಲ್ಲಿ ಏನೂ ಆಗಲ್ಲ, ನೀನು ನನ್ನ ಧ್ಯಾನ ಮಾಡಿಕೊಂಡು ನಿನ್ನ ಪಾಡಿಗೆ ನೀನು ಇರು, ನೀನು ಸ್ಟ್ರಾಂಗ್ ಆಗಿ ಮುಂದುವರಿ, ನಿನ್ನ ಎಲ್ಲ ಸಮಸ್ಯೆಗಳು ಪ್ರಾರ್ಥನೆಗಳು ನನ್ನಲ್ಲಿ ಇದೆ ಅಂತ ಹೇಳ್ತಾ ಇದೆ. ಎಸ್, ಇದು ವೀಕ್ಲಿ ರೀಡಿಂಗ್ ಆದರೆ ಇಲ್ಲಿ ಸ್ಪಿರಿಚುವಾಲಿಟಿ ಬರ್ತಾ ಇದೆ, ಆಧ್ಯಾತ್ಮಿಕತೆ ಮೆಸೇಜ್ ಬರ್ತಾ ಇದೆ. ಯಾಕೆ ಅಂದರೆ ನಿಮ್ಮ ಮೈಂಡ್ ತುಂಬ ಡಿಸ್ಟರ್ಬ್ ಆಗೋಗಿದೆ. ಇಲ್ಲಿ ನೋಡ್ಬೋದು, ಇಲ್ಲೂ ಬರೀ ಅವರು ಎಲ್ಲೋ ಆಕಾಶ ನೋಡ್ಕೊಂಡು ಯಾವಾಗ ನನಗೆ ಶೂನ್ಯಕ್ಕೆ ಸೇರಿಸ್ಕೊಂತೀಯ, ನಾನು ಯಾವಾಗ ಶೂನ್ಯ ಆಗಿ ಹೋಗೋದು, ನನಗೆ ಬೇಡ ನಾನು ಶೂನ್ಯ ಅಂದರೆ ಇಲ್ಲ ಆಗಿ ಹೋಗಬೇಕು, ಏನು ಇಲ್ದಿರ ಆಗಬೇಕು, ಐ ವಾಂಟ್ ಟು ಎಂಡ್ ಮೈ ಲೈಫ್, ಯಾವಾಗುತ್ತೆ ಯಾವಾಗುತ್ತೆ, ಇದೇ ಪ್ರಾರ್ಥನೆ ನಿಮ್ಮದು ದೇವ್ರ ಹತ್ರ ನಡೀತಾನೆ ಇದೆ. ಇಲ್ಲೂ ಕೂಡ ಅದೇ ಇದೆ. ಸೊ ಮೈಂಡ್ ತುಂಬ ಡಿಸ್ಟರ್ಬ್ ಆಗಿದೆ, ಮೈಂಡ್ ತುಂಬ ಡಿಸ್ಟರ್ಬ್ ಆಗಿದೆ. ಸೊ ನಿಮಗೆ ಬೇರೆಯವ್ರ ಭಾವನೆ ತುಂಬ ಹರ್ಟ್ ಮಾಡ್ತಾ ಇದೆ. ಸೊ ತುಂಬ ಎಷ್ಟು ಸ್ಟ್ರಾಂಗ್ ಪರ್ಸನ್ ಅಂದರೆ ನೀವು ಅಷ್ಟು ಸ್ಟ್ರಾಂಗ್ ಪರ್ಸನ್ನು, ಆದರೆ ಇವತ್ತು ನಿಮ್ಮ ಕಣ್ಣಲ್ಲಿ ನೀರು ಬರ್ತಾ ಇದೆ. ಸೊ ಯಾರೂ ಇಲ್ಲ, ನನಗೆ ಅಮ್ಮನೂ ಇಲ್ಲ, ದೇವರೂ ಇಲ್ಲ, ರಿಲೇಟಿವ್ಸೂ ಇಲ್ಲ, ಯಾರೂ ಇಲ್ಲ ಅಂತ ಡಿಸಪಾಯಿಂಟ್ ಆಗಿದ್ರೆ ಶಿ ಈಸ್ ದೇರ್ ಫಾರ್ ಯು. ಯಾಕೆಂದರೆ ಮೂನ್ ಕಾರ್ಡ್ ಕೂಡ ಅಮ್ಮನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇಲ್ಲೂ ಕೂಡ ಅಮ್ಮ ಇದೆ. ಸೊ ತುಂಬ ಮೂಡ್ ಸ್ವಿಂಗ್ಸಲ್ಲಿ ಇದ್ದೀರಾ, ಬಹಳಷ್ಟು ಪ್ರಶ್ನೆ ಇದೆ, ಉತ್ತರ ಇಲ್ಲ ನಿಮ್ಮ ಜೀವನದಲ್ಲಿ. ತುಂಬಾ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಸ್ಟ್ರಾಂಗ್ ಆಗಿ ಇದೆ ಇಲ್ಲಿ. ನಾನು ಅದು ಹೇಳಲಿಕ್ಕೆ ನನಗೆ ಹೇಳೋದಿಲ್ಲ ಬ್ಲ್ಯಾಕ್ ಮ್ಯಾಜಿಕ್ ಅಂತ. ಎಲ್ಲರೂ ಪರ್ಸ್ನಲಾಗಿ ಕೂಡ ಮೆಸೇಜ್ ಮಾಡ್ತೀರಾ, ಬ್ಲ್ಯಾಕ್ ಮ್ಯಾಜಿಕ್ ಹೇಗೆ ರಿಮೂವ್ ಮಾಡೋದು ಅಂತ. ಇಷ್ಟೆಲ್ಲ ಹೇಳೋಳಿಗೆ ಬ್ಲ್ಯಾಕ್ ಮ್ಯಾಜಿಕ್ ರಿಮೂವ್ ಹೇಗೆ ಮಾಡೋದು ಅಂತ ಗೊತ್ತಿದ್ರೆ ಹೇಳ್ತಾ ಇರಲಿಲ್ವಾ. ಅಮಾವಾಸ್ಯೆ ಹುಣ್ಣಿಮೆ ದಿನ ಇದು ಸಾಂಬ್ರಾಣಿ ಹೊಗೆ ಹಾಕಿ ಅದಕ್ಕೆ ಬಿಳಿ ಸಾಸಿವೆನ ಹಾಕಿದ್ರೆ ಹೋಗುತ್ತಂತೆ, ನನಗೆ ಗೊತ್ತಿಲ್ಲ. ನನಗೆ ಜಾಸ್ತಿ ಈ ಥರ ಬ್ಲ್ಯಾಕ್ ಮ್ಯಾಜಿಕ್ ಏನಾದರೂ ಆದರೆ ನನ್ನ ಅಂಗಳ ಪರಮೇಶ್ವರಿ ದೇವಸ್ಥಾನದಲ್ಲಿ ಕಟ್ಟು ಹೊಡಿತಾರೆ, ಅದನ್ನು ಓಡಿಸ್ಕೊಂಡು ಬರ್ತೀನಿ. ಒಂದು ತಾಯ್ತ ಅಂತ ಹಾಕ್ತಾರೆ, ಅದನ್ನು ಹಾಕ್ಕೊಳ್ತೀನಿ. ಸೊ ಯಾವಾಗೂ ಇರುತ್ತೆ ಅದು ಹಾಕ್ಕೊಂಡ್ರೆ ಅಷ್ಟೇ ನನ್ನ ರೆಮಿಡಿ, ಅಷ್ಟೇ ನಾನು ಮಾಡ್ಕೊಳ್ಳೋದು. ನಿಮ್ಮ ನಿಮ್ಮ ಲೈಫು ನಿಮ್ಮ ನಿಮ್ಮ ಇಷ್ಟ. ನಿಮಗೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಯೋಚನೆ ಮಾಡಿದ್ರೆ ನಿಮಗೆ ಒಂದಲ್ಲ ಒಂದು ಐಡಿಯಾಸ್ ಬರುತ್ತೆ. ಸೊ ಮೂಡ್ ಸ್ವಿಂಗ್ಸ್ ಬಗ್ಗೆ ಯೋಚನೆ ಮಾಡಬೇಡಿ. ಅಮ್ಮನ ಬಗ್ಗೆ ತುಂಬ ಫೀಲ್ ಮಾಡ್ತಾ ಇದ್ದೀರಾ, ನಿಮ್ಮ ಅಮ್ಮನ್ನ ತುಂಬ ನೆನೆಸ್ಕೊಳ್ತಾ ಇದ್ದೀರಾ ಅಂತ ಅನಿಸುತ್ತೆ. ಸಿಂಗಲ್ ಪೇರೆಂಟ್ ಯಾರಾದರೂ ಇದ್ದರೆ, ಅಮ್ಮ ಯಾರಿಗಾದರೂ ಇಲ್ಲ ಅಂದರೆ ತುಂಬ ಮಿಸ್ ಮಾಡ್ತಾ ಇದ್ದೀರಾ ಅಂತ ಅನಿಸುತ್ತೆ. ಯೋಚನೆ ಮಾಡಬೇಡಿ, ಆದಷ್ಟು ಬೇಗ ನಿಮ್ಮ ಜೀವನದಲ್ಲಿ ಸರಿ ಹೋಗುತ್ತೆ. ಒಂದು ನವಗ್ರಹದ ಎನರ್ಜಿ ಬರ್ತಾ ಇದೆ. ಬೇಕು ಅನಿಸಿದ್ರೆ ನಿಮ್ಮಿಷ್ಟ, ಮತ್ತೆ ಯಾರಾದರೂ ಪರಿಹಾರ ಹೇಳಿದ್ರಿ ಹಿಂಗೆ ಹೇಳಬೇಡಿ ಅಂತ ಅಂದರೆ ನನಗೆ ಗೊತ್ತಿಲ್ಲ. ಶಾಂತಿ ಮಾಡಿಸ್ಕೊಳ್ಲಿಕ್ಕೆ ಇಷ್ಟ ಇದ್ದರೆ ಶಾಂತಿ ಮಾಡಿಸ್ಕೊಳ್ಳಿ. ನನಗೆ ಇಲ್ಲಿ ಮೂನ್ ಸ್ಟೋನ್ ಈ ಥರ ಎನರ್ಜಿ ಬರ್ತಾ ಇದೆ. ಈ ಥರ ಮೂನ್ ಸ್ಟೋನ್ ಚಂದ್ರನಿಗೆ ಸಂಬಂಧಪಟ್ಟಿದ್ದು ಇಷ್ಟ ಇದ್ದರೆ ಸರಿ ಅನಿಸಿದ್ರೆ ಹಾಕ್ಕೊಳ್ಳಿ. ತುಂಬ ಬರ್ಡನ್ನಲ್ಲಿ ಇದ್ದೀರಾ, ಎಲ್ಲರೂ ನಿಮಗೆ ಸಲಹೆ ಕೊಡೋರೆ, ಏನು ಮಾಡಿದ್ರು ತಪ್ಪು, ಏನು ಮಾಡಿದ್ರು ಸಮಸ್ಯೆನೇ ಮಾಡ್ತಾರೆ. ಸೊ ಈ ಬರ್ಡನ್ ನಿಮಗೆ ಬೇಕಾ, ಇಲ್ಲೋಡಿ ಇವ್ರು ಹೇಗಿದ್ದಾರೆ, ಇಲ್ಲಿ ಎಲ್ಲರೂ ಮಾತು ಕೇಳ್ಕೊಂಡು ನೀವೇನು ಮಾಡ್ತಾ ಇದ್ದೀರಾ, ಏನೂ ಇಲ್ಲ. ಈ ವೀಕ್ ನೀವು ಇನ್ನೊಬ್ಬರು ಮಾತೆ ನಿಮ್ಮ ಮೇಲೆ ತಲೆ ಮೇಲೆ ಕುತ್ಕೊಂಡು ಸವಾರಿ ಮಾಡ್ಕೊಂಡು ನಿಮ್ಮ ಮಾತಿಗೆ ವಿರುದ್ಧವಾಗಿ ಆಡ್ತಾ ಇರ್ತಾರೆ, ನಿಮ್ಮ ತಲೆ ಕೆಡಿಸ್ತಾ ಇರ್ತಾರೆ, ನಿಮಗೆ ಟೆನ್ಷನ್ ಕೊಡ್ತಾ ಇರ್ತಾರೆ. ನೀವು ಇದೆಲ್ಲ ಬಿಟ್ಬಿಟ್ಟು ಕಿಂದರ್ ಜೋಗಿ ಆಗ್ಬಿಡಿ. ಇನ್ನರ್ ವಾಯ್ಸ್, ಎಸ್, ಬರ್ಡನ್ ಮಾಡ್ಕೊಬೇಡಿ, ಯಾರ ಮಾತು ಕೇಳಬೇಡಿ, ಇನ್ನರ್ ವಾಯ್ಸ್ ಕಡೆ ಗಮನ ಕೊಡಿ. ಹೈ ಪ್ರಿಸ್ಟೆಸ್, ಡಿವೈನ್ ಫೆಮಿನಿನ್ ನೀವು. ಸೊ ಏನು ಹೇಳೋದು ಇದ್ರ ಬಗ್ಗೆ, ನನಗೆ ಇಲ್ಲಿ ಲೈಟ್ ವರ್ಕರ್ ಎನರ್ಜಿ ಬರ್ತಾ ಇದೆ, ಟ್ಯಾರೋ ರೀಡರ್ ಎನರ್ಜಿ ಬರ್ತಾ ಇದೆ, ಯೂಟ್ಯೂಬರ್ ಎನರ್ಜಿ ಬರ್ತಾ ಇದೆ, ಹೀಲರ್ ಎನರ್ಜಿ ಬರ್ತಾ ಇದೆ, ಟೀಚರ್ ಎನರ್ಜಿ ಬರ್ತಾ ಇದೆ, ಅಡ್ವೈಸ್ ಕೊಡೋಂಥವ್ರ ಎನರ್ಜಿ ಬರ್ತಾ ಇದೆ. ಸೊ ಕ್ಲಿಸ್ಟರ್ ಕ್ಲಿಯರ್ ಇದೆ, ಸೋಲ್ಮೇಟ್ ಎನರ್ಜಿ ಕೂಡ ಬರ್ತಾ ಇದೆ, ಒಂದು ಕ್ಲಾರಿಟಿ ಬರೋದ್ರಲ್ಲಿದೆ ನಿಮಗೆ, ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಗೋದ್ರಲ್ಲಿ ಕೂಡ ಇದೆ ನಿಮಗೆ ಅಂತ ಹೇಳ್ತಾ ಇದೆ ಇಲ್ಲಿ. ಸೊ ನೀವು ಏಂಜಲಿಕ್ ಎನರ್ಜಿಲಿ ಕೂಡ ಇದ್ದೀರಾ. ಸೊ ಇದು ಕೂಡ ಏಂಜಲಿಕ್ ಎನರ್ಜಿನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಟ್ ಪ್ರೆಸೆಂಟ್ ಇವಾಗ. ಇದು ಕೂಡ ಅದನ್ನೇ ಹೇಳ್ತಿದೆ. ಸೊ ನಿಮ್ಮ ಇನ್ನರ್ ವಾಯ್ಸ್, ಇನ್ನರ್ ಗೈಡೆನ್ಸ್ನ ಕೇಳ್ಕೊಳ್ಳಿ. ತುಂಬ ಫ್ರೀ ಇದ್ದರೆ
ಇಲ್ಲ ಸಾಧ್ಯ ಇದ್ರೆ. ಇವಾಗೇನು ಎಲ್ಲರ ಕೈಲೂ ಮೊಬೈಲ್ ಇರುತ್ತೆ, ಒಂದೊಂದು ಗೀತೆದು ಸಾರ ಆದರೂ ಕೇಳಿ ನಿಮಗೆ ಯಾವ ಪ್ರಶ್ನೆಗೆ ಏನೋ ಒಂದು ಆನ್ಸರ್ ಅದರಲ್ಲಿ ಸಿಗಬಹುದು ಅಂತ ಇದೆ. ಸೊ ರೀಡ್ ಬುಕ್ಸ್ ಅಂತ ಇಲ್ಲಿ ಎನರ್ಜಿ ಬರ್ತಾ ಇದೆ ನೋಡಿ. ವೀಲ್ ಆಫ್ ಫಾರ್ಚೂನ್, ಸೊ ಲಕ್, ಕರ್ಮ, ಡೆಸ್ಟಿನಿ ಚೇಂಜ್ ನಿಮ್ಮ ಕಡೆ ಇದೆ. ಸೊ ಬದಲಾವಣೆ ಬರ್ತಾ ಇದೆ ಈ ವೀಕು. ನಿಮಗೆ ತುಂಬ ಲಕ್ಕಿಯಾಗಿ ಇರಬಹುದು. ಯಾಕೆ ಅಂದರೆ ಇಲ್ಲಿ ನೋಡಿ, ಇದು ಕೂಡ ಈ ರಿಂಗ್ ಕೂಡ ವೀಲ್ ಆಫ್ ಫಾರ್ಚೂನ್ನ ರೆಪ್ರೆಸೆಂಟ್ ಮಾಡ್ತಿದೆ. ಇಲ್ಲಿ ಬ್ಯಾಕಲ್ಲಿ ಇರುವಂಥ ರಿಂಗು ಇದು, ಇದು ನನಗೆ ಸೇಮ್ ಅನ್ನಿಸ್ತಾ ಇದೆ. ಸೊ ನಿಮ್ಮ ಅದೃಷ್ಟನ ಬದಲಾಯಿಸ್ಲಿಕ್ಕೆ ಅಮ್ಮ ನಿಮ್ಮ ಜೊತೆ ಇದೆ. ಸೊ ಯೋಚನೆ ಮಾಡಬೇಡಿ. ವೀಲ್ ಆಫ್ ಫಾರ್ಚೂನ್ ನಿಮ್ಮ ಡೆಸ್ಟಿನಿಲಿ ಏನು ಬರೆದಿದೆ, ನಿಮ್ಮ ಹಣೆ ಬರದಲ್ಲಿ ಏನು ಬರೆದಿದೆ, ಅದು ನಿಮಗೆ ಖಂಡಿತವಾಗ್ಲೂ ಕೊಡಿಸೇ ಕೊಡುತ್ತೆ. ತುಂಬ ರೀಡಿಂಗ್ ಎನರ್ಜಿ ಬರ್ತಾ ಇದೆ. ಸೊ ಬುಕ್ಸ್ ಎನರ್ಜಿ ಬರ್ತಾ ಇದೆ ನೋಡಿ. ಬುಕ್ಕಿಗೆ ಸಂಬಂಧಪಟ್ಟಿದ್ದು ಏನು ಮಾಡ್ಬೋದು, ಏನು ಮಾಡಬೇಕು, ಅಥವಾ ಸ್ಟೂಡೆಂಟ್ಸ್ ಎನರ್ಜಿ ಇರಬಹುದು. ಅವರು ಇನ್ನೂ ಸರಿಯಾಗಿ ಪ್ರಿಪೇರ್ ಆಗಿ ಮುಂದೆ ಸಡನ್ನಾಗಿ ಬರ್ಡನ್ ಮಾಡ್ಕೊಬೇಡಿ ಅಂತ ಎನರ್ಜಿ ಕೂಡ ಬರ್ತಾ ಇದೆ ಇಲ್ಲಿ. ಸೊ ಜಡ್ಜ್ಮೆಂಟ್, ಪಾಸ್ಟ್ ಲೈಫ್ ಕನೆಕ್ಷನ್ ಕೂಡ ಇಲ್ಲಿ ಹೇಳ್ತಾ ಇದೆ. ಸೊ ನಿಮ್ಮ ಜೀವನದಲ್ಲಿ ಪಾಸ್ಟ್ ಲೈಫಿನ ಸೋಲ್ಮೇಟ್ ಕಡೆಯಿಂದ ನಿಮಗೆ ಬರ್ಡನ್ ಇರ್ಬೋದು. ಅವರು ಬರ್ದಿರೋ ನಿಮಗೆ ಸಮಸ್ಯೆ ಮಾಡ್ತಾ ಇರ್ಬೋದು. ಅಟ್ ಪ್ರೆಸೆಂಟ್ ಅವ್ರ ಲೈಫಲ್ಲೂ ತುಂಬ ಬರ್ಡನ್ ಇರಬಹುದು. ಸೊ ಅವ್ರಿಗೂ ಕೂಡ ಏನು ಡಿಸಿಷನ್ ತೊಗೊಬೇಕು ಅಂತ ಗೊತ್ತಾಗ್ತಾ ಇಲ್ಲ, ನಿಮಗೂ ಕೂಡ ಗೊತ್ತಾಗ್ತಾ ಇಲ್ಲ. ಆ ಥರ ಎನರ್ಜಿ ಇದೆ. ಸೊ ತುಂಬ ಸೀಕ್ರೆಟ್ಸ್ ಇದೆ. ಮೇ ಬಿ ಮದರ್ ಅವ್ರ ಮನೇಲಿ ಸ್ಟ್ರಾಂಗ್ಲಿ ರಿಜೆಕ್ಟ್ ಮಾಡ್ತಾ ಇರಬಹುದು. ತುಂಬಾ ಕನ್ಫ್ಯೂಷನ್ ಇರುತ್ತೆ ನಿಮಗೆ ಈ ವೀಕ್ ಫುಲ್ಲು. ಸೊ ನಿಮ್ಮ ಕೈಲಿ ಈ ವೀಕ್ ಈ ವೀಕ್ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ ಇದೆ. ಸೊ ಹೇಗೆ ಹೋಗುತ್ತೋ ಹಾಗೋಗ್ಲಿ, ಹೇಗಾದರೂ ಹೋಗಲಿ ಈ ವೀಕು, ಹೇಗೋದ್ರು ನಾನು ರೆಡಿ ಇದ್ದೀನಿ ಅಂತ ಡಿಸೈಡ್ ಮಾಡಿಬಿಡಿ. ಯಾಕೆಂದರೆ ಗಾಡ್ ಡಿಸಿಷನ್, ಇಲ್ಲೂ ಗಾಡ್ ಬಂದಿದೆ, ಇಲ್ಲೂ ಗಾಡ್ ಬಂದಿದೆ. ಸೊ ಇದು 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 ಕೂಡ ಅದನ್ನೇ ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ದೇವರು ನಿರ್ಧಾರ ಮಾಡಲಿ, ಬಿಟ್ಬಿಡಿ ಅಂತ ಹೇಳ್ತೀನಿ. ಇಲ್ಲಿ ಟೂ ಟೂ ಎನರ್ಜಿ ಇದೆ. ಸೊ ಸೋಲ್ಮೇಟ್ ಎನರ್ಜಿ, ಟ್ವಿನ್ ಫ್ಲೇಮ್ ಎನರ್ಜಿ ತುಂಬ ಸ್ಟ್ರಗಲಿಂಗ್ ಸ್ಟ್ರೆಸ್ಸಲ್ಲಿ ಮುಂದುವರಿಯುತ್ತೆ ಈ ವೀಕ್ ಅಂತ ಹೇಳ್ಬೋದು. ಸೊ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ರೆ, ಸ್ವಲ್ಪ ಆರೋಗ್ಯದ ಬಗ್ಗೆ ಮೆಡಿಕಲ್ ನೀಡೆಡ್ ಇದ್ರೆ, ಸಾರಿ, ವೈದ್ಯಕೀಯ ಚಿಕಿತ್ಸೆಯ ಅವಶ್ಯಕತೆ ಇದ್ರೆ ಅದನ್ನ ತೋರಿಸ್ಕೊಳ್ಳಿ. ಯೋಚನೆ ಮಾಡಬೇಡಿ, ಹೆದರ್ಕೊಳ್ಬೇಡಿ, ಧೈರ್ಯವಾಗಿರಿ. ದೇವ್ರು ನಿಮ್ಮ ಜೊತೆ ಇದ್ದಾರೆ ಅನ್ನೋದಕ್ಕೆ ಒಂದು ಎರಡು ಮೂರು ನಾಲ್ಕು ಕಾರ್ಡ್ ಇದೆ. ಸೊ ನ್ಯೂ ಬಿಗಿನಿಂಗ್ ಶುರು ಮಾಡಿ ಈ ವೀಕ್ನ, ಹೊಸದಾಗಿ ಶುರು ಮಾಡಿ, ಸ್ಟ್ರಾಂಗ್ ಆಗಿರಿ. ಏನೂ ಆಗೋದಿಲ್ಲ, ಸ್ವಲ್ಪ ಮೂಡ್ ಸ್ವಿಂಗ್ಸ್ ಆಗುತ್ತೆ, ಎಲ್ಲ ಚೆನ್ನಾಗೇ ಇರುತ್ತೆ ಅಂತ ಏನಿಲ್ಲ. ನಿಮ್ಮ ಬೆನ್ನಿಂದೆ ತುಂಬ ಗಾಸಿಪ್ಸ್ ಎಲ್ಲ ನಡೀತಾ ಇದೆ, ತುಂಬ ಬರ್ಡನ್ ಆಗ್ತಿದೆ ಅವ್ರಿವ್ರ ಮಾತು ನಿಮಗೆ. ಲೀವ್ ಇಟ್, ಇನ್ನರ್ ವಾಯ್ಸ್ ನಿಮ್ಮ ಕಡೆ ಅಷ್ಟೇ ಗಮನ ಕೊಡಿ. ನೋಡಿ, ಸ್ವಲ್ಪ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇದೆ ಅಂದೆ. ಸೊ ನೆಗೆಟಿವ್ ಪೀಪಲ್ ಎನರ್ಜಿ ಬಂತು ಇಲ್ಲಿ. ಸೊ ನೋಡಿ, ಏಂಜಲ್ ಆಫ್ ಪ್ರೊಟೆಕ್ಷನ್, ನಿಮಗೆ ಗೊತ್ತು ಎಲ್ಲ ಪಾಪಪ್ ಕಾರ್ಡೇ, ಜಂಪ್ ಔಟ್ ಕಾರ್ಡೇ ತಗೊಳ್ಳೋದು ಅಂತ. ಸೊ ಹಾಗಾಗಿ ಅದು ಕೂಡ ಮತ್ತೆ ಅದನ್ನೇ ಹೇಳ್ತಾ ಇದೆ. ಸೊ ಪ್ರೊಟೆಕ್ಟೆಡ್ ಇದ್ದೀರಾ, ಯಾರೂ ನಿಮಗೇನು ಮಾಡ್ಲಿಕ್ಕೆ ಆಗೋದಿಲ್ಲ, ಆದರೆ ನೀವು ಕೂಡ ಹುಷಾರಾಗಿ ಇರಿ ಅಂತ ಹೇಳ್ತಾ ಇದೆ. ಕ್ವೀನ್ ಆಫ್ ಯೂನಿಕಾರ್ನ್, ನೀವು ಡಿವೈನ್ ಫೆಮಿನೇನ್ ಇದ್ದೀರಾ. ಸೊ ಕ್ವೀನ್ ಆಫ್ ಯೂನಿಕಾರ್ನ್ ಇದ್ದೀರಾ ನೀವು. ನಿಮ್ಗೆ ತುಂಬ ಬ್ಲೆಸ್ಸಿಂಗ್ಸ್ ಇದೆ ನಿಮ್ಮ ಜೊತೆ, ನೀವೆಲ್ಲರಿಗೂ ತುಂಬ ಪ್ರೀತಿ ಕೊಡ್ತೀರಾ, ತುಂಬ ಪ್ಯಾಷನ್ ಇದೆ, ವಿಸ್ಡಮ್ ಇದೆ ನಿಮ್ಮ ಜೀವನದಲ್ಲಿ. ಸೊ ನಿಮ್ಮಲ್ಲಿ ಎಲ್ಲ ಕ್ವಾಲಿಟೀಸ್ ಇದೆ ಒಂದು ರಾಣಿಗೆ ಏನಿರಬೇಕು ಅಂತ. ಸಾಮಾನ್ಯವಾದ ರಾಣಿಯಲ್ಲ ನೀವು, ಹೈ ಪ್ರಿಸ್ಟೆಸ್ ರಾಣಿ, ರಾಣಿಗಳ ರಾಣಿ, ಜ್ಞಾನದ ರಾಣಿ ಅಂತ ಹೇಳ್ಬೋದು. ಸೊ ಯೋಚನೆ ಮಾಡಬೇಡಿ, ತುಂಬ ಚೆನ್ನಾಗಿದೆ ನಿಮ್ಮ ಪವರ್ ಮುಂದೆ. ಯಾರ ಪವರು ನಡೆಯೋದಿಲ್ಲ, ಆದರೆ ಪ್ರೆಸೆಂಟ್ ಬರ್ಡನ್ ತುಂಬ ಇದೆ, ತುಂಬ ಸ್ಟ್ರೆಸ್ಸಲ್ಲಿದ್ದೀರಾ, ಉಸಿರಾಡೋಕ್ಕೂ ಕಷ್ಟ ಆಗ್ತಿದೆ ನಿಮಗೆ, ಅಷ್ಟೊಂದು ಟೆನ್ಷನ್ ಇದೆ. ಸೊ ರಿಲ್ಯಾಕ್ಸ್ ಆಗಿ ಉಸಿರಾಡಿ. 43 ನಂಬರ್ ಇಂಪಾರ್ಟೆಂಟ್ ಇರಬಹುದು ನೋಡಿ. 22 ಎನರ್ಜಿ ಅಂದೆ, ಮತ್ತೆ 22 ಎನರ್ಜಿ ಬಂದಿದೆ. ಸೊ ನ್ಯೂ ಡೋರ್ ಓಪನಿಂಗ್ ಆಗುತ್ತೆ. ಸೊ ಬಹಳಷ್ಟು ಅವಕಾಶಗಳು ಬರುತ್ತೆ, ನೀವು ಮಾಡಬೇಕಾಗಿರೋದು ತಾಳ್ಮೆಯಿಂದ ಇರೋದು. ಸೊ ಚೂಸ್ ನ್ಯೂ ಡೈರೆಕ್ಷನ್ ಅಂತ ಹೇಳ್ತಾ ಇದೆ. ಸೊ ಚೂಸ್ ನ್ಯೂ ಡೈರೆಕ್ಷನ್ನು, ಬೇರೆ ದಾರಿಲೇ ಹೋಗಿ ಈ ವಾರ ಅಂತ. ಯಾಕೆ ಅಂದರೆ ಎಲ್ಲರೂ ನಿಮ್ಮನ್ನು ಟ್ರಿಗರ್ ಮಾಡ್ತಾರೆ, ಹಾಗಾಗಿ ಚೂಸ್ ನ್ಯೂ ಡೈರೆಕ್ಷನ್. ಸಕ್ಸಸ್ ಖಂಡಿತ ಬರುತ್ತೆ ಈ ವೀಕ್ ಎಂಡಲ್ಲಿ. ಸ್ಟಾರ್ಟಿಂಗು ನಿಮಗೆ ಬೇರೆ ಥರ ಇರ್ಬೋದು, ಈ ವೀಕು ವೀಕ್ ಹೋಗ್ತಾ ಹೋಗ್ತಾ ನಿಮಗೆ ಬೇರೆ ಥರ ಇರ್ಬೋದು. ಸೊ ವೀಕ್ ಸ್ಟಾರ್ಟಿಂಗಿಂದನೇ ಬೇರೆ ಥರ ಪಾಸಿಟಿವಿಟಿಯಿಂದ ಶುರು ಮಾಡಿ. ಸೊ ವೀಕ್ ಎಂಡ್ ಅಷ್ಟರಲ್ಲಿ ನಿಮಗೆ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ
ಎ ವಿನ್ ವಿನ್ ಕಮ್ ಔಟ್ ಫಾರ್ಕಾಸ್ಟ್ ಎಸ್ ಸಮಾನ ಸಮಾಧಾನಕರವಾದ ನ್ಯಾಯಯುತವಾದ ಒಂದು ನಿರ್ಧಾರ ಬರುತ್ತೆ ಬಿ ಬೋಲ್ಡ್ ಆ್ಯಂಡ್ ಮೇಕ್ ದ ಫಸ್ಟ್ ಮೂವ್ ಎಸ್ ಬಿ ಬೋಲ್ಡ್ ಆಗಿರಿ ಫಸ್ಟ್ ಮೂವ್ ನೀವೇ ತಗೊಳ್ಳಿ ಅಂತ ಹೇಳ್ತಿದೆ ಸೊ ಎಕ್ಸ್ಪೆಕ್ಟ್ ಪವರ್ಫುಲ್ ಚೇಂಜ್ ಬರುತ್ತೆ ಸೊ ಎಕ್ಸ್ಪೆಕ್ಟ್ ಮಾಡ್ತಾ ಇರಿ ಯಾಕೆಂದರೆ ವೀಲ್ ಆಫ್ ಫಾರ್ಚೂನು ಜಡ್ಜ್ಮೆಂಟ್ ಎರಡೂ ಬಂತು ಸೊ ಸಕ್ಸಸ್ ಕೂಡ ಬಂದಿದೆ ಸೊ ನೋಡಿ ಸೋಲ್ಮೇಟ್ ಎನರ್ಜಿ ಇದೆ ಸೊ ಏಜ್ ಡಿಫ್ರೆನ್ಸ್ ಇರ್ಬೋದು ಇಬ್ಬರು ಒಂದಾಗುವಂಥ ಸಾಧ್ಯತೆ ಇದೆ ಸೊ ನಿಮ್ಮ ಕನಸೆಲ್ಲ ನನಸಾಗುವಂಥ ಸಾಧ್ಯತೆ ಕೂಡ ಇದೆ ಸೊ ನಿಮಗೆ ಹೇಗೆ ಬೇಕು ಹಾಗೆ ನಿಮ್ಮ ಲೈಫ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ ಸೊ ನೀವು ಪ್ರೊಟೆಕ್ಟೆಡ್ ಇದ್ದೀರಾ ಅಂತ ಕೂಡ ಇದನ್ನು ಹೇಳ್ತಾ ಇದೆ ಸೊ ಯು ಆರ್ ಪ್ರೊಟೆಕ್ಟೆಡ್ ಸೊ ಬದಲಾವಣೆ ಬರ್ತಾ ಇದೆ ಚಿಟ್ಟೆ ಇದೆ ಬದಲಾವಣೆ ಬರ್ತಾ ಇದೆ ಸೊ ಧ್ಯಾನ ಮಾಡೋದನ್ನು ಮರಿಬೇಡಿ ಮೆಡಿಟೇಷನ್ ಮಾಡಿ ಅಂತ ಹೇಳ್ತಿದ್ದಾರೆ ಪೈಸಿಸ್ ಎನರ್ಜಿ ಇದೆ ಇಲ್ಲಿ ಮೀನರಾಶಿಯವ್ರದ್ದು ಸೊ ನಿಮ್ಮ ಮನೆಗೆ ಮೀನು ತರಬೇಕು ಅಂತಿದ್ರೆ ತಗೊಂಬನ್ನಿ ಗೋಲ್ಡ್ ಫಿಶ್ ಎನರ್ಜಿ ಕೂಡ ಬರ್ತಾ ಇದೆ ಯಾರ್ದು ಮನೇಲಿ ಇರ್ಬೋದು ಸೊ ಹಾರ್ಟ್ ಪ್ರೀತಿಯಿಂದ ಇರಿ ಅಂತ ಹೇಳ್ತಾ ಇದೆ ಇದು ನಿಮ್ಮ ರೀಡಿಂಗು ನಿಮ್ಮ ಲವ್ ಕೂಡ ಪ್ರೊಟೆಕ್ಟೆಡ್ ಇದೆ ಅಂತ ಹೇಳ್ತಿದೆ ಸೊ ಇದು ನಿಮ್ಮ ರೀಡಿಂಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಬನ್ನಿ ಯಾರು ಕೊನೆಯದು ಆಯ್ಕೆ ಮಾಡಿದ್ದೀರಾ ಮೂರನೇದು ನಿಮಗೆ ಈ ವೀಕ್ ಏನು ಬರುತ್ತೆ ನೋಡೋಣ ಏನಿದೆ ಅಂತ ಬಿ ಕೇರ್ಫುಲ್ ಆಗಿರಿ ನಿಮ್ಮ ಲವ್ ಲೈಫ್ ಬಗ್ಗೆ ಮುಖವಾಡದ ಪ್ರೀತಿ ಎಚ್ಚರಿಕೆ ಅಂತ ಹೇಳ್ತಿದೆ ಸೊ ಯಾರಾದರೂ ಬರೀ ಲವ್ ಲೈಫ್ ಅಂತಲೇ ಇಲ್ಲ ನಿಮ್ಮ ಬಗ್ಗೆ ಯಾರೇ ಪ್ರೀತಿ ಕನ್ಸನ್ ಏನೇ ತೋರಿಸಿದ್ರು ಸ್ವಲ್ಪ ಇನ್ನೊಂದ್ಸತಿ ನೋಡಿ ಅವರು ನಿಜವಾಗ್ಲೂ ಪ್ರೀತಿ ತೋರಿಸ್ತಿದ್ದಾರಾ ಅಥವಾ ಮುಖವಾಡದ ಪ್ರೀತಿ ತೋರಿಸ್ತಿದ್ದಾರಾ ಜನಗಳ ಮುಂದೆ ಮಾತ್ರ ನಿಮ್ಮನ್ನು ತುಂಬ ಪ್ರೀತಿ ಮಾಡೋ ಥರ ಆ್ಯಕ್ಟ್ ಮಾಡ್ತಾ ಇದ್ದಾರಾ ಅಥವಾ ನಿಜವಾಗ್ಲೂ ನಿಮ್ಮ ಬಗ್ಗೆ ಪ್ರೀತಿ ಇದೆಯಾ ಅಥವಾ ನಿಮ್ಮಿಂದ ಏನಾದರೂ ಮುಚ್ಚಿಡ್ತಿದ್ದಾರಾ ಸೆವೆಂತ್ ಹೌಸ್ ದಿಸ್ ಏರಿಯಾ ಆಫ್ ಯುವರ್ ಲೈಫ್ ಈಸ್ ಅಬೌಟ್ ಲಾಂಗ್ ಟರ್ಮ್ ಸಿಗ್ನಿಫಿಕೆಂಟ್ ಪಾರ್ಟ್ನರ್ ರೊಮ್ಯಾಂಟಿಕ್ ಬಿಸ್ನೆಸ್ ಆರ್ ಫ್ಯಾಮಿಲಿ ಇನ್ನು ಮುಂದೆ ಈ ವೀಕಲ್ಲಿ ಯಾರ್ಯಾರು ಜಸ್ಟ್ ರಿಲೇಷನ್ಶಿಪ್ಪಲ್ಲಿ ಇದ್ದೀರೋ ಅವರೆಲ್ಲ ಕಮಿಟ್ ಆಗಿಬಿಡುವಂಥ ಸಾಧ್ಯತೆ ಇದೆ ಇಲ್ಲಿ ಆ ಎನರ್ಜಿ ಬರ್ತಾ ಇದೆ ಇಲ್ಲಿ ಸೊ ಸಾರಿ ನಿಮ್ಮ ಬಿಸ್ನೆಸ್ಸು ಏನೋ ಒಂದು ಸಣ್ಣದಾಗಿ ಶುರು ಮಾಡಿದರೆ ಅದು ಲಾಂಗ್ ಟರ್ಮ್ ಆಗಿ ನಡ್ಕೊಂಡು ಹೋಗೋ ಆಸೆ ನಿಮಗಿದೆ ಎಸ್ ಅದು ನೆರವೇರುತ್ತೆ ಇನ್ ಇಂಡಿಯನ್ ಎನರ್ಜಿ ಕೂಡ ಇದೆ ಸೊ ದೂರದಿಂದ ಯಾರೋ ನಿಮ್ಮನ್ನು ಭೇಟಿ ಮಾಡೋಕ್ಕೆ ಮೀಟ್ ಮಾಡಲಿಕ್ಕೆ ಬರಬಹುದು ನೀವು ಕೂಡ ಹೋಗೋ ಸಾಧ್ಯತೆ ಇದೆ ನೀವು ಹೋಗೋದಕ್ಕಿಂತ ಬೇರೆಯವ್ರು ಬರೋ ಸಾಧ್ಯತೆನೇ ಹೆಚ್ಚು ಇದೆ ಯಾವುದೋ ಪ್ರಪೋಸಲ್ ಬರ್ಬೋದು ನಿಮಗೆ ಬೇರೆ ಊರಿಂದ ಬೇರೆ ದೇಶದಿಂದ ಬೇರೆ ರಾಜ್ಯದಿಂದ ಸಾರಿ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ನೋಡಿ ಏನು ಕಂಟ್ರೋಲ್ ಮಾಡಬೇಕು ಇಲ್ಲಿ ಅಂದರೆ ನಿಮ್ಮ ಎಮೋಷನ್ನ ಎಕ್ಸೈಟ್ಮೆಂಟ್ನ ಕಂಟ್ರೋಲ್ ಮಾಡಿಕೊಂಡು ಯೋಚನೆ ಮಾಡಿ ನೋಡಿ ಅದು ಸರಿ ಇದೆಯಾ ಇನ್ಫಾರ್ಮೇಷನ್ ಎಲ್ಲ ಸರಿ ಇದೆಯಾ ಅದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಡಿ ಎಲ್ಲೂ ಏನು ಸುಳ್ಳು ಹಾಕ್ತಾ ಇಲ್ವಾ ಅಂತ ಸೊ ಎಸ್ ರೊಮ್ಯಾಂಟಿಕ್ ಆಗಿ ಇರುತ್ತೆ ಆದರೆ ಅದನ್ನೇ ಹೇಳ್ತಾ ಇದೆ ಮುಖವಾಡದ ಪ್ರೀತಿ ಎಚ್ಚರಿಕೆ ಅಂತ ಸೊ ಬಿಸ್ನೆಸ್ಸಲ್ಲಾಗಲಿ ನಿಮ್ಮ ರೊಮ್ಯಾಂಟಿಕ್ ಲೈಫಲ್ಲಾಗಿರಲಿ ಅಥವಾ ಪಾರ್ಟ್ನರ್ಸ್ ಬಗ್ಗೆ ಆಗಲಿ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ಆಗಲಿ ಏನೇ ಹೇಳಿದ್ರು ಏನೇ ತೋರಿಸಿದ್ರು ಎಲ್ಲ ನಂಬಬೇಡಿ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಅನ್ನೋ ರೀತಿ ಈ ವೀಕ್ ನಡೆಸ್ಕೊಂಡು ಹೋಗಿ ಅಂತ ಬರ್ತಾ ಇದೆ ಎನರ್ಜಿ ಎಸ್ ಸನ್ ಇದ್ದಾರೆ ಸೊ ಸನ್ ಬಂದಮೇಲೆ ಏನು ಪಾಸಿಟಿವಿಟಿ ಬರುತ್ತೆ ಜಡ್ಜ್ಮೆಂಟ್ ಇದೆ ಸೊ ನೀವು ಕ್ರಾಸ್ ರೋಡಲ್ಲಿ ಇರಬಹುದು ಕ್ರಾಸ್ ರೋಡ್ ಅಂದರೆ ಎರಡು ಆಯ್ಕೆಗಳು ಎರಡು ಹಾದಿ ನಿಮ್ಮ ಮುಂದೆ ಇದೆ ಯಾವ ಹಾದಿಲಿ ಹೋಗಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕೆಲಸ ಬೇಕು ಅಂದರೆ ಊರು ಬಿಟ್ಟು ಹೋಗಬೇಕು ಪಾರ್ಟ್ನರ್ನ ಬಿಟ್ಟು ಹೋಗಬೇಕು ಅಥವಾ ಪಾರ್ಟ್ನರ್ ಬೇಕು ಅಂದರೆ ಕೆಲಸ ಬಿಟ್ಟು ಬರಬೇಕು ಬಿಸ್ನೆಸ್ ಮಾಡಬೇಕು ಅಂದರೆ ದುಡ್ಡು ಬೇಕು ದುಡ್ಡು ಬೇಕು ಅಂದರೆ ಕೆಲಸ ಹೋಗಬೇಕು ಕೆಲಸಕ್ಕೆ ಹೋದರೆ ಬಿಸ್ನೆಸ್ ಮಾಡೋಕ್ಕಾಗಲ್ಲ ಬಿಸ್ನೆಸ್ ಮಾಡಿದ್ರೆ ದುಡ್ಡು ಮಾಡಲಿಕ್ಕೆ ಸಾಧ್ಯ ಇರೋದು ಈ ಥರ ಎಲ್ಲ ತುಂಬ ಕ್ರಾಸ್ ಕ್ರಾಸ್ ರೋಡು ಇಬ್ಬರಿಗೆ ಎರಡೆರಡು ರಿಲೇಷನ್ಶಿಪ್ ಇರಬಹುದು ಈ ಊರಲ್ಲೊಂದು ಆ ಊರಲ್ಲೊಂದು ಆ ಥರ ಎಲ್ಲ ಇಟ್ಕೊಂಬೇಡಿ ನಿಮ್ಮ ಪವಿತ್ರವಾದ ಜೀವನನ ಒಬ್ಬರಿಗೆ ಮೀಸಲಿಟ್ಕೊಂಡು ಬದುಕಿ ಅಂತ ಹೇಳ್ತೀನಿ
ಧ್ಯಾನ ಮಾಡಿ ಮೆಡಿಟೇಷನ್ ಮಾಡಿ ದೇವರು ನಿಮ್ಮ ಜೀವನನ ನಡೆಸ್ಕೊಂಡು ಹೋಗ್ಲಿಕ್ಕೆ ಅವಕಾಶನ ಕೊಡಿ. ದೇವರಿಗೆ ನಿರ್ಧಾರನ ಬಿಡಿ, ನಿಮ್ಮ ಕೈಲಿ ಆಗ್ತಿಲ್ಲ ಅಂದರೆ ಕೆಲವರಿಗೆ ಎಲ್ರಿಗೂ ಅಲ್ಲ. ಸೊ ನಿಮ್ಮ ಪ್ರೀತಿಗೂ ಮುಖವಾಡ ಹಾಕ್ಬೇಡಿ. ನಿಮಗೆ ಬೇರೆಯವ್ರ ಬಗ್ಗೆ ಒಳ್ಳೆ ಫೀಲಿಂಗ್ಸ್ ಇದೆ, ಅವ್ರ ಬಗ್ಗೆ ನಿಮ್ಗೆ ಭಾವನೆ ಇದೆ, ಅವ್ರನ್ನೇ ಮದುವೆ ಆಗಬೇಕು ಅಂತ ಇದೆ, ನಿಮ್ಮ ಹಸ್ಬೆಂಡ್ ಬಗ್ಗೆ ನಿಮಗೆ ಕೇರ್ ಇದೆ, ಕನ್ಸರ್ನ್ ಇದೆ, ಆದರೆ ಯಾವುದೋ ಒಂದು ಈಗೋ ಇಟ್ಕೊಂಡು ನಿಮ್ಮ ಪ್ರೀತಿಗೆ ನೀವೇ ಮುಖವಾಡ ಹಾಕೊಂಬಿಡಿ. ಇಲ್ಲ ನಂಗೆ ನಿನ್ನ ಕಂಡ್ರೆ ಆಗಲ್ಲ, ಇಲ್ಲ ನನಗೆ ನಿನ್ನ ಅಂದರೆ ಆಗಲ್ಲ, ಈ ಥರ ಎಲ್ಲ ಇರಬೇಡಿ. ಇರೋದು ಒಂದೇ ಜೀವನ, ಯಾರಿಗೂ ಯಾರು ಬುದ್ಧಿ ಕಲಿಸ್ಲಿಕ್ಕೆ ಆಗೋದಿಲ್ಲ ಅಲ್ವಾ, ಅವ್ರ ಬುದ್ಧಿ ಅವರೇ ಕಲ್ತ್ಕೊಬೇಕು. ನಾನು ಇಲ್ಲಿ ಯಾರಿಗೂ ಏನು ಸಜೆಸ್ಟ್ ಮಾಡಲ್ಲ. ನಿಮ್ಮ ಲೈಫು ನಿಮಗೆ ಗೊತ್ತಿರುತ್ತೆ, ನೀವು ಏನು ಸ್ಟ್ರಗಲ್ ಮಾಡಿದ್ದೀರಾ, ಏನು ಕಷ್ಟಪಟ್ಟಿದ್ದೀರಾ ಅಂತ. ನನಗೆ ಈ ಪಾಸಿಟಿವ್ ಕಾರ್ಡು ತುಂಬ ಇಷ್ಟ ಆಗುತ್ತೆ. ಸೊ ಆರೋಗ್ಯದ ಬಗ್ಗೆ, ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಇರಲಿ, ಒಳ್ಳೇದಾಗುತ್ತೆ, ಆರೋಗ್ಯನೂ ಚೆನ್ನಾಗಿದೆ, ಮದುವೆ ಪ್ರಪೋಸಲ್ಲು ಬರುತ್ತೆ, ಮಗುಗೋಸ್ಕರ ಕಾಯ್ತಿರೋರ್ಗೂ ಮಗು ಬರುತ್ತೆ, ಭೂಮಿ ತೊಗೊಬೇಕು ಅಂದ್ಕೊಂಡಿರೋರ್ಗೂ ಭೂಮಿ ಬರುತ್ತೆ. ಸ್ವಲ್ಪ ಭೂಮಿ ಒಣಗಿ ಒಣಗಿ ಇರೋ ಥರ ಇರುತ್ತೆ, ಕೆಲವರು ಭೂಮಿಲಿ ನೀರು ಕಮ್ಮಿ ಆಗಿಬಿಡೋ ಸಾಧ್ಯತೆ ಇದೆ ಅನಿಸುತ್ತೆ. ಸೊ ಜಮೀನಲ್ಲಿ ನೀರಿಗೆ ಸ್ವಲ್ಪ ಬರಗಾಲ ಬರ್ಬೋದು, ನೀರು ನೋಡಿಕೊಂಡು ಬೆಳೆ ಹಾಕಿ ಅಂತ ಹೇಳ್ತಾ ಇದೆ. ಸೊ ಯಾರು ಬೆಳೆ ಹಾಕಲ್ಲ ಅಂದ್ಕೊಂತೀನಿ, ಆದರೆ ಯಾಕೋ ಗೊತ್ತಿಲ್ಲ ಇಲ್ಲಿ ಆ ಥರ ಎನರ್ಜಿ ಬರ್ತಾ ಇದೆ. ಜಾಸ್ತಿ ಕಲರ್ಫುಲ್ ಫ್ಲವರ್ ಬೆಳೆದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಥರ್ಡ್ ಪಾರ್ಟಿ ಸಿಚುವೇಶನಲ್ಲಿ ಸಿಗಾಕೊಂಡಿದ್ದೀರಾ, ಐಸೋಲೇಷನ್ ಆಗೋ ಸಾಧ್ಯತೆ ಇದೆ, ಕೊರೋನಾ ಕೇರ್ಫುಲ್ ಆಗಿ ಇರಿ. ಥರ್ಡ್ ಪಾರ್ಟಿ ಸಿಚುವೇಶನಲ್ಲೇ ಇರ್ತೀರಾ, ಬಿಟ್ಟು ಮುಂದುವರಿತೀರಾ, ನಿಮ್ಮ ಜೀವನ ನಿಮಗೆ ಬಿಟ್ಟಿದ್ದು, ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನಲ್ಲಿ ಇಟ್ಕೊಂಡು ನಿಮಗೆ ಮೋಸ ಮಾಡ್ತಾ ಇರೋರ ಬಗ್ಗೆ ನೀವು ಎಚ್ಚರಿಕೆ ವಹಿಸ್ತೀರಾ ಇಲ್ವಾ, ನಿಮಗೆ ಬಿಟ್ಟಿದ್ದು. ಅದಕ್ಕೆ ಮೊದಲೇ ಬಂದಿದ್ದು ಮುಖವಾಡದ ಪ್ರೀತಿ ಎಚ್ಚರಿಕೆ ಅಂತ. ನಿಮ್ಮನ್ನು ಈ ಎನರ್ಜಿಯಿಂದ ಹೊರಗೆ ತಗೊಂಬನ್ನಿ, ಯಾಕೆಂದರೆ ಏಂಜಲ್ಸ್ ತುಂಬ ಕಷ್ಟಪಡ್ತಿದ್ದಾರೆ ಕರ್ಕೊಂಬರೋಕ್ಕೆ. ನೋಡಿ, ಏಂಜಲ್ಸ್ ಗೈಡೆನ್ಸ್ ಇದೆ, 3-3 ಎನರ್ಜಿ ಇದೆ ಇಲ್ಲಿ, 3-3 ಥರ್ಡ್ ಪಾರ್ಟಿ ಸಿಚುವೇಶನ್. ಎಸ್, ಫೈನಾನ್ಷಿಯಲಿ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ರೆ ಯೋಚನೆ ಮಾಡಿಬಿಡಿ, ದುಡ್ಡು ಬರುತ್ತೆ. ಯಾರನ್ನೂ ಬಿಟ್ಕೊಡ್ಲಿಕ್ಕೆ ತಯಾರಿಲ್ಲ, ಯಾರು ನೀವು ಬಿಟ್ಕೊಡ್ಲಿಕ್ಕೆ ತಯಾರಿಲ್ಲ, ಆದರೆ ಮುಖವಾಡದ ಪ್ರೀತಿನ ಒಪ್ಕೊಬೇಕಲ್ವಾ. ಇನ್ನು ಮುಂದೆ ಸೆಕ್ಯೂರ್ ಫೀಲ್ ಮಾಡ್ತೀರಾ ನೀವು, ಆರ್ಥಿಕ ಪರಿಸ್ಥಿತಿ ಸರಿ ಹೋಗುತ್ತೆ. ಸೊ ಫೈನಾನ್ಷಿಯಲಿ ಕೂಡ ಸರಿ ಹೋಗುತ್ತೆ. ಫೈನಾನ್ಷಿಯಲಿ ತುಂಬ ಸ್ಟ್ರಗಲ್ ಇದ್ದರೆ, ಬಿಸ್ನೆಸ್ ಸರಿಗೆ ನಡೀತಾ ಇಲ್ಲ ಅಂದರೆ ಯೋಚನೆ ಮಾಡಬೇಡಿ, ಸರಿ ಹೋಗುತ್ತೆ. ಯಾರಿಗೂ ಕೊಡಬೇಡಿ, ಫಸ್ಟು ನೀವು ಉಳಿಸ್ಕೊಳ್ಳಿ, ಆಮೇಲೆ ಇನ್ನೊಬ್ಬರಿಗೆ ಕೊಡಿ. ದುಡ್ಡಂತೂ ಬರ್ತಾ ಇದೆ, ಬೇಗ ಬರ್ತಾ ಇದೆ ದುಡ್ಡು ಈ ವೀಕಲ್ಲಿ. ಸೊ ಇಲ್ಲೇನು ಬರ್ತಾ ಇದೆ ಅಂದರೆ, ನಿಮಗೆ ಮುಖವಾಡದ ಪ್ರೀತಿ ತೋರಿಸಿ ನಿಮ್ಮನ್ನ ಮಿಸ್ಗೈಡ್ ಮಾಡಿ, ನನಗೆ ಆ ಕಷ್ಟ ಈ ಕಷ್ಟ ಅದು ಇದು ಅಂತ ಹೇಳಿ ನಿಮ್ಮ ಹತ್ರ ಸುಳ್ಳು ಹೇಳಿ ದುಡ್ಡು ಇಸ್ಕೊಳ್ಳೋರ ಬಗ್ಗೆನೂ ಎಚ್ಚರಿಕೆಯಿಂದ ಇರಿ ಅಂತ ಇಲ್ಲಿ ಬರ್ತಾ ಇದೆ. ಸೊ ಏಂಜಲ್ಸ್ ಗೈಡೆನ್ಸ್ ಕೂಡ ಅದೇ ಇದೆ. ಮೂರನೇ ವ್ಯಕ್ತಿಗಳನ್ನ ಯಾರನ್ನು ನಿಮ್ಮ ವ್ಯವಹಾರದಲ್ಲಿ ಸೇರಿಸ್ಬೇಡಿ, ನಿಮ್ಮ ಜೀವನದಲ್ಲಿ ಸೇರಿಸ್ಬೇಡಿ ಅಂತ. ಸೊ ಅವರು ನಿಮ್ಮನ್ನು ಮಿಸ್ಲೀಡ್ ಮಿಸ್ಗೈಡ್ ಮಾಡ್ತಾರೆ ಅಂತ ಬರ್ತಾ ಇದೆ. ಸೊ ಏಂಜಲ್ ಆಫ್ ಕಾಮ್ನೆಸ್, ತಾಳ್ಮೆಯಿಂದ ಇರಿ, ತುಂಬ ಬೇಜಾರಲ್ಲಿ ಇದ್ದೀರಾ, ಯಾವ ದಾರಿ ಹೋಗಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ತುಂಬ ಡಿಸಪಾಯಿಂಟಲ್ಲಿ ಇದ್ದೀರಾ, ಐಸೋಲೇಷನಲ್ಲಿ ಇದ್ದೀರಾ, ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ, ಕೆಲವ್ರಿಗೆ ಕೋರ್ಟ್ ಕೇಸ್ ನಡೀತಾ ಇರ್ಬೋದು, ಡೈವೋರ್ಸ್ ಆಗಿರ್ಬೋದು. ಡೈವೋರ್ಸ್ ಆದರೆ ಸಾಕು, ನನಗೆ ದುಡ್ಡು ಬಂದರೆ ಸಾಕು, ಯಾರು ಬೇಡ ನನಗೆ, ಬೇರೆಯವ್ರನ್ನ ನೋಡ್ಕೊತೀನಿ ಅನ್ನೋರು ಎನರ್ಜಿ ಕೂಡ ಇದೆ. ನಿಮ್ಮ ಜೀವನ ನಿಮಗೆ ಬಿಡ್ತೀನಿ, ನೀವು ಅನ್ಕೊಂಡಂಗೆ ನಿರ್ಧಾರ ಏನೋ ಆಗುತ್ತೆ, ನಿಮಗೆ ಗ್ಯಾರಂಟಿ ಇದೆಯಾ ನೆಕ್ಸ್ಟು ಬರೋರು ತುಂಬ ಒಳ್ಳೆಯವರು ಅಂತ ಇರಬಹುದೇನೋ. ನಿಮ್ಮ ಜೀವನ ನಿಮಗೆ ಬಿಡ್ತೀನಿ, ಕೋರ್ಟಲ್ಲಿ ಕೇಸ್ ಇದ್ರೂ ಕೂಡ ನಿಮ್ಮ ಕಡೆಯೇ ಆಗುತ್ತೆ, ಆ ಕಡೆಯಿಂದ ಕೂಡ ದುಡ್ಡು ಬರೋದ್ರಲ್ಲಿ ಇದೆ. ಸೊ ಪಾಸಿಟಿವಿಟಿ ಇದೆ, ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಪಾಸಿಟಿವಿಟಿ ಬರುತ್ತೆ. ಈಗೋ ಎನರ್ಜಿ ತುಂಬ ಇದೆ ಇಲ್ಲಿ. ಎಸ್, ರೈನ್ಬೋ ಇದೆ, 26 ನಂಬರ್ ತುಂಬ ಇಂಪಾರ್ಟೆಂಟ್ ಇರಬಹುದು, ಮೇ ಬಿ 8 ಕೂಡ ಇರಬಹುದು. ಸೊ ದ ರೈನ್ಬೋ ಬಿಹೈಂಡ್ ದ ಕ್ಲೌಡ್ಸ್, ಇವಾಗ ನಿಮಗೆ ಪರಿಸ್ಥಿತಿ ಕಾಣಿಸ್ತಾ ಇಲ್ಲ, ಈಗ ತುಂಬ ಡಿಸಪಾಯಿಂಟ್ ಇದ್ದೀರಾ,
ಆದರೆ ಮುಂದಕ್ಕೆ ತುಂಬ ಚೆನ್ನಾಗಿ ಒಳ್ಳೆ ಅವಕಾಶಗಳು ಬರುತ್ತೆ. ಜೊತೆಗೆ ನಿಮ್ಮ ಪೂರ್ವಜರು ಹಿರಿಯರ ಆಶೀರ್ವಾದ ಕೂಡ ನಿಮ್ಮ ಜೀವನದಲ್ಲಿ ಇದೆ. ಒಳ್ಳೆ ಮಳೆ ಬಂದು ಒಳ್ಳೆ ಬೆಳೆ ಆಗೋ ಸಾಧ್ಯತೆ ಕೂಡ ಇದೆ. ಸೊ ಆಕ್ಟ್ ವಿತ್ ದ ವಿಸ್ಡಮ್ ಆ್ಯಂಡ್ ಪೀಪಲ್ ವಿಲ್ ರೆಸ್ಪೆಕ್ಟ್ ಯು. 32 ನಂಬರ್ ಇಂಪಾರ್ಟೆಂಟ್ ಇರ್ಬೋದು. ದುಡ್ಡಿದ್ರೇ ಎಲ್ಲರೂ ಮರ್ಯಾದೆ ಕೊಡೋದು, ಪ್ರೀತಿ ವಿಶ್ವಾಸಕ್ಕೆ ಮರ್ಯಾದೆನೇ ಇಲ್ಲ, ಆ ಥರ ಎನರ್ಜಿ ಇದೆ. ಅವರು ಕೂಡ ಮರ್ಯಾದೆ ಕೊಡ್ತಾರೆ, ಯಾಕೆಂದರೆ ಇನ್ನು ಮುಂದೆ ನಿಮ್ಮ ಹತ್ರ ದುಡ್ಡು ಬರುತ್ತೆ. ಸೊ ಲೆಟ್ ಗೋ, ನಿಮ್ಮ ಕೈಲಿ ಏನು ಕಂಟ್ರೋಲ್ ಮಾಡೋಕ್ಕಾಗಲ್ವೋ ಅದನ್ನೆಲ್ಲ ಲೆಟ್ ಗೋ ಮಾಡಿ. ಲೆಟ್ ಗೋ ಕಂಟ್ರೋಲ್ಡ್ ಇಶ್ಯೂ, ಮತ್ತು ಯಾರು ಥರ್ಡ್ ಪಾರ್ಟಿ ಇದ್ದೀರೋ ಅವ್ರನ್ನೂ ಲೆಟ್ ಗೋ ಮಾಡಿ. ನಿಮ್ಮಿಷ್ಟ, ನಿಮ್ಮ ಜೀವನ. ಕಮ್ಯುನಿಕೇಟ್ ಕ್ಲಿಯರ್ಲಿ, ಕ್ಲಿಯರಾಗಿ ಕಮ್ಯುನಿಕೇಟ್ ಮಾಡಿ ಪರಿಸ್ಥಿತಿ ನಿಭಾಯಿಸಲಿಕ್ಕೆ. ಹಣಕಾಸಿನ ವಿಷಯ ಆಗಲಿ ಅಥವಾ ಬಿಸ್ನೆಸ್ ಆಗಲಿ ಅಥವಾ ಫ್ಯಾಮಿಲಿ ಮ್ಯಾಟ್ರ್ ಆಗಲಿ ಅಥವಾ ಕೋರ್ಟ್ ಲೀಗಲ್ ಮ್ಯಾಟ್ರ್ ಆದರೂ ಅಷ್ಟೇ, ಸರಿಯಾಗಿ ಒಬ್ರಿಗೊಬ್ರು ಭಾವನೆಯನ್ನ ವ್ಯಕ್ತಪಡಿಸಿ ದೊಡ್ಡದಾಗಿ ಹೋಗಿ ಕೋರ್ಟಿಗೆ ಕೇಸ್ ಹಾಕ್ಬಿಡೋದಲ್ಲ, ಅದಕ್ಕೆ ಮುಂಚೆ ಪರಿಹಾರ ಮಾಡ್ಕೊಳ್ಲಿಕ್ಕೆ ಪ್ರಯತ್ನ ಪಡಬೇಕು. ಎಲ್ಲ ಹಾಕಿದ್ಮೇಲೆ ಆಗ್ತಾಯಿಲ್ಲ ಆಗ್ತಾಯಿಲ್ಲ ಅಂದರೆ ಏನೂ ಆಗಲ್ಲ. ಎಸ್, ನೀವು ತಪ್ಪು ಅಂತಲೂ ಹೇಳ್ತಾ ಇಲ್ಲ. ನಿಮ್ಮ ಜೀವನನ ನಿಮಗೆ ಬಿಡ್ತೀನಿ. ಕೇರ್ಫುಲ್ ಆಗಿರಿ ಅಷ್ಟೆ. ಇಟ್ಸ್ ಟೈಮ್ ಟು ಟೇಕ್ ಆ್ಯಕ್ಷನ್. ಎಸ್, ಈಗ ನಿಮ್ಮ ಸಮಯ, ನೀವು ಒಂದು ನಿರ್ಧಾರಕ್ಕೆ ಬರಲೇಬೇಕು. ಸೊ ಲಕ್ ಈಸ್ ಆನ್ ಯುವರ್ ಸೈಡ್. ಎಸ್, ಲಕ್ ನಿಮ್ಮ ಸೈಡ್ ಇದೆ. ಲೈವ್ ಯುವರ್ ಡ್ರೀಮ್ಸ್, ನಿಮ್ಮ ಕನಸೇನಿದೆ ಅದನ್ನು ನೀವು ಜೀವಿಸ್ರಿ. ಇನ್ನೊಬ್ಬರಿಗೋಸ್ಕರ ಯಾರೋ ನಿಮಗೆ ಮೋಸ ಮಾಡಿದ್ರು, ಯಾರೋ ನಿಮಗೆ ನೋವು ಮಾಡಿದ್ರು ಅಂತ ಅದೇ ಪೇನಲ್ಲಿ ಇರಬೇಡ್ರಿ. ಬಿಲೀವ್ ಇನ್ ದ ಇಂಪಾಸಿಬಲ್. ಎಸ್, ಅಸಾಧ್ಯವಾದದ್ದನ್ನು ಸಾಧಿಸಿ ತೋರಿಸಿ ಆವಾಗ ಜನಗಳು ನಿಮಗೆ ಮರ್ಯಾದೆ ಕೊಡ್ತಾರೆ. ಈಗ ನಿಮ್ಮನ್ನು ಒಂದು ಭಿಕ್ಷುಕರ ರೀತಿಯಲ್ಲಿ ನೋಡ್ತಿದ್ದಾರೆ. ಕೆಲವರಿಗೆ, ಎಲ್ರಿಗೂ ಅಲ್ಲ, ಇದೊಂದು ಜನರಲ್ ರೀಡಿಂಗು. ಫಾಲೋ ಯುವರ್ ಹಾರ್ಟ್, ನಿಮ್ಮ ಹೃದಯ ಏನು ಹೇಳುತ್ತೆ ಅದನ್ನು ಕೇಳಿ, ಹೃದಯದ ಮಾತನ್ನು ಕೇಳಿ ಅಂತ ಹೇಳ್ತಿದ್ದಾರೆ. ಯುವರ್ ಕಮಿಟ್ಮೆಂಟ್ ಈಸ್ ಬೀಯಿಂಗ್ ಟೆಸ್ಟೆಡ್. ಎಸ್, ಸೋಲ್ಮೇಟ್ ಎನರ್ಜಿ, ನಿಮ್ಮ ಒಂದು ರಿಲೇಷನ್ಶಿಪ್ ಕಮಿಟ್ಮೆಂಟ್ ಏನಿದೆ ಅದು ವರ್ಕ್ ಲೈಫಿಗಾಗಿರ್ಬೋದು ಅಥವಾ ಪರ್ಸ್ನಲ್ ಲೈಫಿಗಾಗಿರ್ಬಹುದು, ಎರಡೂ ಕೂಡ ತುಂಬ ಟೆಸ್ಟ್ ಡಿವೈನ್ ಕಡೆಯಿಂದ, ಯೂನಿವರ್ಸ್ ಕಡೆಯಿಂದ ನಡೆದಿದೆ. ಅದರಲ್ಲಿ ನೀವು ಗೆದ್ದಿದ್ದೀರ ಕೂಡ. ಎಸ್, ಟ್ರಾವೆಲ್, ಟ್ರೈನಲ್ಲಿ ಎಲ್ಲೋ ಹೋಗ್ಬೋದು. ಮೇ ಬಿ ಟ್ರೈನ್ ಹತ್ಕೊಂಡು ಯಾರೋ ನಿಮಗೆ ಬರಬಹುದು. ಇಲ್ಲೂ ಕೂಡ ಟ್ರೈನ್ ಎನರ್ಜಿ ಬಂತು ನನಗೆ. ಸೊ ತಾಳ್ಮೆಯಿಂದ ಇರಿ, ನಗ್ನಾಗ್ತಾ ಇರಿ, ಶಾಂತವಾಗಿರಿ. ಫ್ಯಾಮಿಲಿ ಮ್ಯಾಟ್ರು ತುಂಬ ಇದೆ ಅಂತ ಅನಿಸುತ್ತೆ. ಫ್ಯಾಮಿಲಿ ಇಶ್ಯೂಸ್ ತುಂಬ ಇದೆ ಅಂತ ಅನಿಸುತ್ತೆ. ಸೊ ಫ್ಯಾಮಿಲಿ ಕಡೆಯಿಂದ ಸಪೋರ್ಟು ಸಿಗ್ಬೋದು, ಜೊತೆಗೆ ಫ್ಯಾಮಿಲಿ ಪ್ರಾಬ್ಲಮ್ಸ್ಗೆ ಒಂದು ಸೊಲ್ಯೂಷನ್ ಕೂಡ ಇರಬಹುದು. ಸೊ ರೂಟ್ ನಿಮ್ಮ ಜೀವನದ, ನಿಮ್ಮ ವಂಶದ ಬೇರಿಗೆ ಸಂಬಂಧಪಟ್ಟಿದ್ದು, ಏನು ರಿಲಿಜಿಯನ್ ಫ್ಯಾಕ್ಟರ್, ಸಂಪ್ರದಾಯದ ಇಶ್ಯೂಸ್ ಇರಬಹುದು. ಡೆಫಿನೆಟ್ಲಿ ಮಗು ಬರೋ ಎನರ್ಜಿ ಇಲ್ಲಿ ಬರ್ತಾ ಇದೆ. ಸೋಲ್ಮೇಟ್ ಎನರ್ಜಿ ಕೂಡ ಇದೆ. ಸೊ ಏಜ್ ಡಿಫ್ರೆನ್ಸ್ ಅವರು ಕೂಡ ಇದೆ. ಸೊ ಮೂನ್ ಎನರ್ಜಿ, ಮೂಡ್ ಸ್ವಿಂಗ್ಸ್ ತುಂಬ ಇದೆ. ಎಸ್, ಡೆಫಿನೆಟ್ ಆಗಿ ಪಾಪು ಬರುತ್ತೆ. ಇನ್ನೊಂದು ಬರ್ತಾ ಇದೆ, ತುಂಬ ಬೇಜಾರು ದುಃಖದಲ್ಲಿ ಇರಬೇಡಿ. ನಿಮ್ಮ ಜೀವನದ ಸ್ಟಾರ್ ನೀವೇ ಆಗಿ, ನಿಮಗೆ ಯಾರು ಬೆಳಕು ಕೊಡ್ಲಿಕ್ಕೆ ಆಗಲಿಲ್ಲ ಅಂದರೆ ಒಂದು ಸಣ್ಣ ಮಟ್ಟದ ಸ್ಟಾರ್ ಅಂತೂ ನೀವು ಆಗ್ತೀರಾ. ಫ್ಯಾನ್ ಫಾಲೋಯಿಂಗ್ ಇದ್ದಾರೆ ನಿಮಗೆ ಅಂತ ಅನಿಸುತ್ತೆ. ಇಲ್ಲ ಅಂದರೆ ಮುಂದಕ್ಕೆ ಮಾಡ್ಕೊಳ್ತೀರಾ ಫ್ಯಾನ್ ಫಾಲೋಯಿಂಗು. ಆಗಲೇ ಹೇಳಿದಾಗ ಆ್ಯನ್ಸಿಸ್ಟರ್ಸ್ ಎನರ್ಜಿ ಇತ್ತು. ಎಸ್, ನಿಮ್ಮ ಆ್ಯನ್ಸಿಸ್ಟರ್ ಇಬ್ಬರು ನಿಮ್ಮ ಫ್ಯಾಮಿಲಿ ಮೆಂಬರ್ಸೇ. ನಿಮ್ಮ ಒಬ್ಬರು ಹಿರಿಯರು ತೀರೋಗಿದ್ದಾರೆ, ಒಬ್ಬರು ಸಣ್ಣ ವಯಸ್ಸವ್ರು ತೀರೋಗಿದ್ದಾರೆ ಅಂತ ನಂಗೆ ಅನಿಸುತ್ತೆ. ಅವ್ರ ಎನರ್ಜಿ ಕೂಡ ಬರ್ತಾ ಇದೆ, ಎಲ್ರಿಗೂ ಅಲ್ಲ ಕೆಲವರಿಗೆ. ಎಸ್, ಸೋಲ್ಮೇಟ್ಸ್ ಒಂದಾಗೋದ್ರಲ್ಲಿ ಇದ್ದಾರೆ. ನಿಮ್ಮ ಪೂರ್ವಜರು ಯಾರು ತೀರೋಗಿದ್ರೋ, ನಿಮ್ಮ ತಂದೆ ತಾಯಿ ಇರಬಹುದು ಅಥವಾ ನಿಮಗೆ ಸಂಬಂಧಪಟ್ಟವರು, ಅತ್ತೆ ಮಾವನು, ಯಾರೋ ಗೊತ್ತಿಲ್ಲ ನನಗೆ, ಆದರೆ ಅವ್ರ ಎನರ್ಜಿ ಜಾಸ್ತಿ ಬರ್ತಾ ಇದೆ. ಅವರು ನಿಮ್ಮ ಮನೆಯಲ್ಲಿ ನಿಮಗೆ ಈ ಲಿಝರ್ಡ್ ರೂಪದಲ್ಲಿ ಪ್ರೊಟೆಕ್ಟಿಂಗ್ ಎನರ್ಜಿ ಆಗಿ ಇದ್ದಾರೆ ಅಂತ. ಕೆಲವ್ರಿಗೆ ಮಾತ್ರ ಎದುರಿಸ್ತಾ ಇಲ್ಲ, ನನಗೆ ಭಯ ಆಗದ್, ನಂಗೆ ಅದು ಮುಟ್ಟಕ್ಕೂ ಭಯ, ನಂಗೆ ಅದಂದರೆ ತುಂಬ ಭಯ.
ತುಂಬಾ ಭಯ ಅದ್ರ ಮುಟ್ಟಕ್ಕೂ ಆದರೆ ರೀಡಿಂಗ್ ಮಾಡಬೇಕಲ್ಲ ಅಂತ ಮುಟ್ತೀನಿ. ಎಸ್, ಅವರು ನಿಮಗೆ ಪ್ರೊಟೆಕ್ಟೆಡ್ ಇದ್ದಾರೆ, ಅವ್ರು ನಿಮ್ಮನ್ನು ಕಾಪಾಡ್ತಾ ಇದ್ದಾರೆ, ಯೋಚನೆ ಮಾಡಬೇಡಿ. ಸೊ ನಗ್ನಗ್ತಾ ಇರಿ ಅಂತ ಹೇಳ್ತಿದೆ. ಸೊ ಇದು ಕೂಡ ನನಗೆ ಇದು ಜೋಕರ್ ಎನರ್ಜಿ ಥರನೇ ಬರ್ತಿದೆ. ಸೊ ಜೋಕರ್ ಏನು ಮಾಡ್ತಾರೆ, ನಗ್ನಗ್ತಾ ಇರ್ತಾರೆ ಆದರೆ ತುಂಬ ಪೇಯ್ನಲ್ಲಿ ಇರ್ತಾರೆ, ಆ ಥರ ಎನರ್ಜಿ ಇದೆ. ಸೊ ಕೇರ್ಫುಲ್ ಆಗಿ ಇರಿ, ನಿಮ್ಮ ನಗುನ ಯಾರು ಕಿತ್ಕೊಂಡು ನಿಮಗೆ ಅಳು ಮೂಡಿಗೆ ತಳ್ಳೋ ಹಾಗೆ ಆಗಬಾರ್ದು. ಸೊ ಲೀಫ್ ಇದೆ, ಲೀಫು ಇಲ್ಲಿ ಗ್ರೋತ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಡೆಫಿನೆಟ್ಲಿ ಗ್ರೋತ್ ಇದೆ ಈ ವೀಕ್ ನಿಮಗೆ. ಸೊ ಮೆಡಿಟೇಷನ್ ಮಾಡಿ ಅಂತ ಹೇಳ್ತಿದ್ದಾರೆ. ಇದು ನಿಮ್ಮ ರೀಡಿಂಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.